ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ ಇವಾಗ ನಾವು ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಏನು ಕರಿತೀವಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂದ ತಕ್ಷಣ ತುಂಬ ಸಂಸ್ಥೆಗಳಿವೆ ಅಂತಂದರೆ ನೀವು ಅಂತಾರಾಷ್ಟ್ರೀಯ ಸಂಸ್ಥೆ ಬಗ್ಗೆ ಮಾತಾಡೋದಾದರೆ ಬ್ರಿಕ್ಸ್ ಆಗಿರ್ಬೋದು ನಮ್ಮ ಆಸಿಯನ್ ಆಗಿರ್ಬೋದು ಅಥವಾ ಬಿಮ್ಸ್ಟೆಕ್ ಆಗಿರ್ಬೋದು ನ್ಯಾಟೋ ಕೂಡ ಆಗಿರ್ಬೋದು ಜಿ ಟ್ವೆಂಟಿ ಜಿ ಸೆವೆನ್ ಸೊ ಈ ರೀತಿ ಎಷ್ಟೊಂದು ಸಂಸ್ಥೆಗಳು ಇವೆ ಆಯ್ತಲ್ವಾ ಸೊ ಇಲ್ಲಿ ಪ್ರಮುಖವಾಗಿ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಎಕ್ಸಾಮ್ ಇಂದ ಸ್ಟಡಿ ಮಾಡಬೇಕಾಗತ್ತೆ ಎಕ್ಸಾಮಲ್ಲಿ ಯಾವಾಗಲೂ ಕೇಳದೆಂಗೆ ಈ ಒಂದು ಇಯರ್ ಅಂದರೆ ಈ ಕರೆಂಟ್ ವರ್ಷ ಫೈನಾನ್ಷಿಯಲ್ ಇಯರ್ ಏನು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರ ತನಕ ಯಾವ ಯಾವ ಸಂಸ್ಥೆಗಳು ಸುದ್ದಿಯಲ್ಲಿದ್ವು ಯಾವ ಯಾವ ಸಮ್ಮಿಟ್ ಅಂತಂದರೆ ಒಂದು ಶೃಂಗಸಭೆಗಳಾಗಿದೆ ಮೀಟಿಂಗ್ಸ್ಗಳಾಗಿದೆ ಏನಾದ್ರು ಒಂದು ಔಟ್ಕಮ್ಸ್ ಬಂದಿದೆ ಈ ಒಂದು ಬೇಸಿಸ್ ಮೇಲೆ ಅಲ್ಲಿ ಕೇಳ್ತಾರೆ ಸೊ ಅದರಿಂದ ಇದನ್ನ ಒಂದು ಐದರಿಂದ ಆರು ಸೆಟ್ ಒಳಗೆ ನಾವು ಮುಗಿಸೋಣ ಇದು ಸೆಟ್ ಒನ್ ಇದು ಇಲ್ಲಿ ನಾನು ಒಂದಷ್ಟು ಏನು ಆರ್ಗನೈಸೇಷನ್ ಸಂಸ್ಥೆಗಳನ್ನ ತೊಗೊಂಡಿದ್ದೀನಿ ಅದ್ರದ್ದು ಬಗ್ಗೆ ಡೀಟೇಲಾಗಿ ಅನಾಲಿಸ್ ಮಾಡ್ತಾ ಹೋಗೋಣ ಫೈನ್ ಸೊ ಇದು ನಾನು ನಿಮಗೆ ಪ್ರಿಲಿಮ್ಸ್ ಮತ್ತು ಮೀನ್ಸ್ ಕೆ ಎ ಎಸ್ ಅಥವಾ ಐ ಎ ಎಸ್ ಮಾಡ್ತಾ ಇದ್ದರೆ ಕನ್ನಡದಲ್ಲಿ ಮಾಡ್ತಿರೋ ಅವ್ರಿಗೆ ಜೊತೆಗೆ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಎಸ್ ಡಿ ಎ ಪಿ ಎಸ್ ಐ ಅವ್ರಿಗೂ ಕೂಡ ಏನಕ್ಕೆ ಡೈರೆಕ್ಟ್ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಎಫ್ ಡಿ ಎ ಲಾಸ್ಟ್ ಇಯರ್ ಪೇಪರ್ ತೆಗೆದು ನೋಡಿ ನಿಮಗೆ ಬಂದಿದೆ ಈವನ್ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಬಂದಿದೆ ಏನು ಬಂದಿದೆ ನಿಮಗೆ ಎಲಾನ್ ಮಸ್ಕ್ ಬಗ್ಗೆ ಕೇಳಿದ್ದಾರೆ ಓಕೆ ಯು ಎಸ್ ಎಲ್ ಇರ್ತಕ್ಕಂಥ ಎಲಾನ್ ಮಸ್ಕ್ ಅಂದರೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಆಂತರಿಕ ಯಾನ ಒಂದು ಸಂಸ್ಥೆ ಓಪನ್ ಮಾಡಿರ್ತಕ್ಕಂಥವ್ರು ಯಾರು ಅದನ್ನ ಏನಂತ ಕರಿತೀವಿ ಅಂತ ಎಲಾನ್ ಮಾರ್ಕ್ಸ್ ಬಗ್ಗೆ ಕೇಳಿದ್ದಾರೆ ಸ್ಪೇಸ್ ಎಕ್ಸ್ ಸೊ ಹೀಗೆ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಕೂಡ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಎಲ್ಲಿ ಕೇಳ್ತಾರೆ ಫೈನ್ ಸೊ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದು ಸೆಟ್ ಒನ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಕರೆಂಟ್ ಅಫರ್ ಏನೇನು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಿದ್ವು ಅದರ ಬಗ್ಗೆ ನಾನು ಇವಾಗ ತೊಗೊಂಡಿದ್ದೀನಿ ಫೈನ್ ಅನ್ನ ಅಕಾಡೆಮಿಲಿ ನಿಮ್ಗೆ ಗೊತ್ತಿದೆ ತರ್ಟಿ ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ಇಲ್ಲಿ ನಿಮಗೆ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಸೊ ಎಲ್ಲ ಒಂದು ಇದಕ್ಕೂ ಕೂಡ ನಿಮಗೆ ಎಜುಕೇಷನ್ ಸಿಗ್ತಕ್ಕಂಥದ್ದು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ದೆಹಲಿ ಮತ್ತು ಹೈದರಾಬಾದ್ ಬೋ ಮಾದರಿಯ ಬೋಧನಾ ವಿಧಾನ ಇರತಕ್ಕಂಥದ್ದು ನೀವು ಇಲ್ಲಿ ಕೇಸ್ ಎಸ್ ಒಂದೆಲ್ಲ ಎಫ್ ಡಿ ಎ ಪಿ ಡಿ ಒ ಎಲ್ಲ ಎಕ್ಸಾಮ್ಗೂ ಕೂಡ ಒಂದ್ಸಲ ನೀವು ಸಬ್ಸ್ಕ್ರೈಬ್ ತೊಗೊಂಡ್ರೆ ಎಲ್ಲದಕ್ಕೂ ಆಗ್ಬೋದು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ಎಲ್ಲ ಕೋರ್ಸ್ನ ಕಂಪ್ರೆನ್ಸಿವ್ ಥಿಂಗ್ನ ನೀವು ಹ್ಯಾಂಡ್ಲ್ ಮಾಡ್ಬೋದು ಸೊ ಈ ಎಲ್ಲ ಕೋರ್ಸ್ಗಳು ಏನಿವೆ ಈ ಎಲ್ಲ ಕೋರ್ಸ್ಗಳು ನಿಮಗೆ ಪ್ಲಸ್ ಕೋರ್ಸಸಲ್ಲಿ ಲಭ್ಯ ಇರುತ್ತೆ ಅಂದರೆ ಸ್ಟ್ರಕ್ಚರ್ಡ್ ಕೋರ್ಸಸ್ ನಿಮಗೆ ಆ ಕೋರ್ಸ್ಗೆ ಏನು ಬೇಕೋ ಅದು ಲಭ್ಯ ಇರುತ್ತೆ ಅದು ಪರ್ ಮಂತ್ ನಿಮಗೆ ಸಾವಿರದ ನಾನ್ನೂರ ರೂಪಾಯಿ ಬೀಳುತ್ತೆ ಅದೇ ನೀವು ಮೂ ಸಿಕ್ಸ್ ಮಂತ್ಸ್ ತೊಗೊಂಡ್ರೆ ಪರ್ ಮಂತ್ ನಿಮಗೆ ಒಂಬೈನೂರ ತೊಂಬತ್ತ್ಮೂರು ರೂಪಾಯಿ ಬೀಳುತ್ತೆ ತ್ರೀ ಮಂತ್ಸ್ಗೆ ಸಾವಿರದ ನೂರ ಅರವತ್ತೇಳು ಆಗುತ್ತೆ ಅಂದರೆ ಒಂದು ಮಂತ್ಗೆ ಅಷ್ಟು ಬೀಳುತ್ತೆ ಟ್ವೆಲ್ ಮಂತ್ಸ್ ತೊಗೊಂಡ್ರೆ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಅಂದರೆ ಹೆಚ್ಚಿಗೆ ಮಂತ್ ಅಷ್ಟು ನೀವು ಸಬ್ಸ್ಕ್ರೈಬ್ಸ್ಟನ್ನು ತೊಗೊಂಡ್ರೆ ನಿಮಗೆ ಕಮ್ಮಿ ದುಡ್ಡು ಬೀಳ್ತಕ್ಕಂಥದ್ದು ಫೈನ್ ಸೊ ಇದನ್ನು ಹೆಂಗೆ ಮಾಡಬೇಕು ಮತ್ತು ಅನ್ನ ಅಕಾಡೆಮಿ ಇದು ಲರ್ನಿಂಗ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಿಮಗೆ ಹೆಲ್ಪ್ ಮಾಡ್ತಾ ಇದ್ರ ಬಗ್ಗೆ ಮತ್ತು ಇದು ನಿಮಗೆ ಇ ಎಮ್ ಐ ಆಪ್ಷನ್ಸು ಕೂಡ ಇದೆ ನೀವು ಇ ಎಮ್ ಐ ಆಪ್ಷನ್ ಮುಖಾಂತರ ಕೂಡ ತೊಗೊಬೋದು ಮತ್ತು ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅವರು ಪುನೀತ್ ಲೈವ್ ಅಂತಕ್ಕಂಥ ಒಂದು ಕೋಡ್ನ ಯೂಸ್ ಮಾಡಿದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕೆ ಎಸ್ ಫಿಲೀಮ್ಸ್ ಟು ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಮಾಡಿದ್ದಾರೆ ಈವನ್ ಇದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪಿ ಯು ಎನ್ ಡಬ್ಲ್ ಇ ಟಿ ಎಲ್ ಐ ವಿ ಲೈವ್ ಅಂತ ಪುನೀತ್ ಲೈವ್ ಅಂತಕ್ಕಂಥ ಒಂದು ನೀವು ಇದನ್ನು ರೆಫಲ್ ಕೋಡನ್ನ ಯೂಸ್ ಮಾಡಿದ್ರೆ ಫೈನ್ ಸೊ ಇವಾಗ ನಾವೇನು ಮಾಡೋಣ ಫಸ್ಟು ಒಂದು ಸೆಕೆಂಡ್ ಸಾರಿ ಹಾಂ ಇವಾಗ ನಾವು ಡೈರೆಕ್ಟ್ ಆಗಿ ನಮ್ಮ ಒಂದು ಏನು ಆರ್ಗನೈಸೇಷನ್ಸ್ ಇದೆ ಅದಕ್ಕೆ ಹೋಗ್ತಾ ಹೋಗೋಣ ಫಸ್ಟ್ ಕ್ವಶನ್ ಫಸ್ಟ್ ಒಂದು ನಾನು ಪೂರ್ವ ಏಷ್ಯಾ ಸುನ್ಕಾಸ ಬಗ್ಗೆ ತಗೊಂಡಿದ್ವಿ ವಾಟ್ ಈಸ್ ಈಸ್ಟ್ ಏಷ್ಯಾ ಸಮ್ಮಿಟ್ ಅಂತಕ್ಕಂಥದ್ದು ಸೊ ಈಸ್ಟ್ ಏಷ್ಯಾ ಸಮ್ಮಿಟ್ ಬಗ್ಗೆ ಈಗ ಏನು ಕಂಟೆಕ್ಸ್ಟ್ ಏನು ಏನಕ್ಕೆ ಇದು ನ್ಯೂಸಲ್ಲಿತ್ತು ಅಂದರೆ ನಮ್ಮ ಒಂದು ಚೆನ್ನೈ ಚೆನ್ನೈಲಿ ಇದರ ಒಂದು ಸಮಾವೇಶ ನಡೆದಿದೆ ಏನು ಸಮಾವೇಶ ನಡೆದಿದೆ ಸಮ್ಮಿಟ್ ಕಾನ್ಫರೆನ್ಸ್ ನಡೆದಿದೆ ಯಾವುದ್ರ ಬಗ್ಗೆ ನಡೀತು ಮ್ಯಾರಿಟೈಮ್ ಸೆಕ್ಯುರಿಟಿ ಕೋಪರೇಷನ್ ಬಗ್ಗೆ ಅಂದರೆ ಕಡಲ ಭದ್ರತಾ ಸಹಕಾರ ಮತ್ತು ಕಡಲ ವಯಲಿನ ಕಡಲ ವಲಯದಲ್ಲಿನ ಸವಾಲುಗಳನ್ನು ಎದುರಿಸೋದು ಹೆಂಗೆ ಅಂತಂದರೆ ಈ ಕ್ಲೈಮ್ಯಾಟಿಕ್ ಚೇಂಜಸ್ ಏನಾಗುತ್ತೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂದರೆ ಕೋಸ್ಟಲ್ ಏರಿಯಲ್ಲಿ ಆಗಿರ್ಬೋದು ಅದಕ್ಕೆ ಹೆಂಗೆ ನಾವು ಅದಕ್ಕೆ ಪ್ರಿಪೇರ್ ಆಗಿರಬೇಕು ಅದನ್ನ ಹೆಂಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಾವೇಶ ನಡೆದಿದೆ ಈಸ್ಟ್ ಏಷ್ಯಾ ಸಮ್ಮಿಟ್ ಅಂತಕ್ಕಂಥದ್ದು ಇಲ್ಲಿ ಎಲ್ಲಿ ನಡೀತು ಈ ಶೃಂಗಸಭೆ ಚೆನ್ನೈನಲ್ಲಿ ನಡೆದಿತ್ತು ಓಕೆ ಫೈನ್ ಇಲ್ಲಿ ನಮಗೆ ಫಸ್ಟು ಈ ಒಂದು ಚೆನ್ನೈಲ ನಡೀತು ಇದಕ್ಕೆ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾ ಸರ್ಕಾರಕ್ಕೂ ಕೂಡ ಸಹಭಾಗಿತ್ವ ಕೊಟ್ಟಿದ್ವಿ ಒಂದು ಪಾರ್ಟ್ನರ್ಶಿಪ್ ಆಗಿ ಮಾಡಿರ್ತಕ್ಕಂಥದ್ದು ಒಂದು ಸೀರೀಸ್ ಆಫ್ ಈಸ್ಟ್ ಏಷ್ಯಾ ಸಮ್ಮಿಟ್ ಅಂದ್ರೆ ಪೂರ್ವ ಏಷ್ಯಾ ಶೃಂಗಸಭೆ ಕಡಲ ಭದ್ರತಾ ಸಮಾವೇಶದಲ್ಲಿ ಇದು ನಾಲ್ಕನೇ ಸರಣಿಯಲ್ಲಿ ಇವಾಗ ನಡೆದಿರ್ತಕ್ಕಂಥದ್ದು ಇದು ಇವಾಗ ನ್ಯೂಸ್ನ ನ ಕಂಟೆಕ್ಸ್ಟ್ ಅಲ್ಲಿ ಇರೋದು ಬಟ್ ಬಟ್ ಫೈನ್ ನೋಡಿ ಹೇಳ್ತಾ ಇದೀನಿ ಕೇಳಿ ನಮಗೆ ಬೇಕಾಗಿರೋದೇನು ಈ ಪೂರ್ವ ಏಷ್ಯಾ ಸಭೆ ಅಂದರೆ ಏನು ಅಂತ ಅಲ್ಲಿ ನಿಮಗೆ ಈಗ ನೋಡಿ ಪಿ ಎಸ್ ಐ ಎಫ್ ಡಿ ಎಲ್ಲಿ ನಿಮಗೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ಬೋದು ಪೂರ್ವ ಏಷ್ಯಾ ಶೃಂಗಸಭೆ ಈ ವರ್ಷ ಈ ವರ್ಷದಲ್ಲಿ ಎಲ್ಲಿ ನಡೀತು ಅಂತ ಕೇಳ್ಬೋದು ಡೈರೆಕ್ಟಾಗಿ ಚೆನ್ನೈಲಿ ನಡೀತು ಅಥವಾ ಅದರ ಒಂದು ಪ್ರಾಯೋಜಕತ್ವ ವಹಿಸ್ಕೊಂಡಿತ್ತು ಅಲ್ಲ ಸಹಭಾಗಿತ್ವ ಯಾವ ದೇಶಗಳು ವಹಿಸ್ಕೊಂಡಿದ್ವಿ ಈ ಭಾರತದ ಜೊತೆ ಅಂತ ಕೇಳ್ಬೋದು ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾ ಅಲ್ವಾ ಫೈನ್ ಆದರೆ ನಮಗೆ ನಿಮಗೆ ಕೆ ಎಸ್ ಮತ್ತು ಐ ಎ ಎಸ್ ಲೆವೆಲಲ್ಲಿ ನಿಮ್ಮ ಕ್ವಶನ್ಸು ಇದ್ರೂ ಅಷ್ಟೇ ಅಲ್ಲದೆ ನಿಮಗೆ ಆಪ್ಷನ್ಸ್ ಅಲ್ಲಿ ಮೂರ್ನಾಲ್ಕು ಕರೆಕ್ಟ್ ಆನ್ಸರ್ ಕೊಟ್ಟಿರ್ತಾರೆ ನೀವು ಒಂದು ಮತ್ತು ಎರಡು ಸರಿ ಆಪ್ಷನ್ ಮೂರು ಮತ್ತು ನಾಲ್ಕು ಸರಿ ಅಂತೆಲ್ಲ ಬರೀಬೇಕಾಗತ್ತೆ ಸೊ ಪೂರ್ವ ಏಷ್ಯಾ ಶೃಂಗಸಭೆ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರಿ ವಾಟ್ ಇಸ್ ದಿಸ್ ಅಂತ ಹೇಳಿ ಇದೊಂದು ಆಸಿಯನ್ ನಿಮ್ಗೆ ಗೊತ್ತಲ್ಲ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೆಟ್ವರ್ಕ್ ಅಂತ ಏನಿದೆ ಆಸಿಯಾನ್ ಎ ಎಸ್ ಇ ಎನ್ ಆಸಿಯಾನ್ ಏನಿದೆ ಅದರ ಒಂದು ಇನಿಶಿಯೇಟಿವ್ ಇದು ಎ ಇ ಎಸ್ ಅಂತಕ್ಕಂಥದ್ದು ಅದರ ಒಂದು ಉಪಕ್ರಮ ಆಯ್ತಲ್ವಾ ಇದು ಉಪಕ್ರಮ ಏನಿದೆ ಆಸಿಯನ್ನ ಕೇಂದ್ರೀಕೃತವಾಗಿದೆ ಅಂದರೆ ಆಸಿಯಾನ್ ಕಂಟ್ರಿ ಕೇಂದ್ರೀಕೃತವಾಗಿದೆ ಈಗ ಫಾರ್ ಎಕ್ಸಾಂಪಲ್ ನಾನು ಮುಂದೆ ತಗೋತೀನಿ ನಾನು ಪಾರ್ಟ್ ಟು ಸೆಟ್ ಟು ಅಂತ ತಗೋತೀನಿ ಅದರಲ್ಲಿ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಎಸ್ ಸಿ ಓ ಬಗ್ಗೆ ಮಾತಾಡ್ತೀನಿ ಅದರಲ್ಲಿ ರ್ಯಾಟ್ಸ್ ಅಂತ ಕೂಡ ಒಂದು ಆರ್ಗನೈಸೇಷನ್ ಬರುತ್ತೆ ಆಯಿತಾ ರಾಟ್ಸ್ ಅಂತ ಆರ್ಗನೈಸೇಷನ್ ಬರುತ್ತೆ ಇದು ಪಾರ್ಟ್ಸ್ ಆಫ್ ಎಸ್ ಸಿ ಅದು ಮುಂದಿನ ನಾನು ಕಂಪ್ಲೀಟ್ ಮಾಡ್ತೀನಿ ಈ ಪಾರ್ಟಲ್ಲಿ ಇದೇ ರೀತಿ ಈ ಆಸಿಯಾನ್ನ ಪಾರ್ಟು ಈ ಈಸ್ಟ್ ಏಷ್ಯಾ ಸಮ್ಮಿಟ್ ಆಯಿತಾ ಪೂರ್ವ ಏಷ್ಯಾ ಶೃಂಗಸಭೆ ಅಂತಕ್ಕಂಥದ್ದು ಫೈನ್ ಸೊ ಇಲ್ಲಿ ಇದು ಟೋಟಲ್ ಆಗಿ ಏನಿದೆ ಆನ್ಯುಯಲಿ ಪ್ರತಿ ವರ್ಷ ನಡೀತ ಹದಿನೆಂಟು ಕಂಟ್ರೀಸು ಈಸ್ಟ್ ಏಷ್ಯಾ ಸೌತ್ ಈಸ್ಟ್ ಏಷ್ಯಾ ಮತ್ತು ಸೌತ್ ರೀಜನಲ್ಲಿ ಅಂದರೆ ಟೋಟಲ್ ಹದಿನೆಂಟು ದೇಶಗಳು ಸೇರಿಕೊಂಡು ಆಗ್ನೇಯ ಏಷ್ಯಾ ದಕ್ಷಿಣ ಏಷ್ಯಾದ ಪೂರ್ವ ಏಷ್ಯಾದ ನಾಯಕರು ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ವೇದಿಕೆ ಇದು ಮೊದಲ ಶೃಂಗಸಭೆ ಆಗಿದ್ದೆವಾಗ ಹದಿನಾಲ್ಕು ಎರಡು ಸಾವಿರದ ಐದು ಮಲೇಷ್ಯಾದಲ್ಲಿ ಕೋಲಂಪುರದಲ್ಲಿ ನಾನು ಮಾತಾಡ್ತಾ ಇರೋದು ಇ ಎ ಸ್ನೇಹಿತರೆ ಈಸ್ಟ್ ಏಷ್ಯಾ ಸಮಿಟ್ ಬಗ್ಗೆ ಆಯ್ತಾ ವೆರಿ ಇಂಪಾರ್ಟೆಂಟ್ ಇದು ಬಟ್ ಇಲ್ಲಿ ನಾನು ಆಸಿಯನ್ ಬಗ್ಗೆ ಮಾತಾಡಬೇಕಾಗತ್ತೆ ಯಾಕಂದ್ರೆ ವಾಟ್ ಇಸ್ ಆಸಿಯನ್ ಈಸ್ಟ್ ಏಷ್ಯಾ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೆಟ್ವರ್ಕ್ ಏನಿದೆ ಎಷ್ಟು ಕಂಟ್ರಿ ಬರುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ ಅದನ್ನ ನಾನು ಈ ವಿಡಿಯೋಲ್ಲಿ ತೊಗೊಳ ಆಸಿಯನ್ ಬಗ್ಗೆ ಯಾಕಂದ್ರೆ ಈ ಸಂಸ್ಥೆ ಬಗ್ಗೆ ಒಂದು ಮಾತಾಡಬೇಕಾಗತ್ತೆ ನಾನು ಇದನ್ನ ಅಪ್ಕಮಿಂಗ್ ವಿಡಿಯೋಲ್ಲಿ ತಗೋತೀನಿ ಓಕೆ ಈ ವಿಡಿಯೋ ತಗೋತಲ್ಲ ಸೊ ಇಲ್ಲಿ ಆಸಿಯಾನ್ ಬಗ್ಗೆ ನಾವು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಬೇಕಾಗತ್ತೆ ಒಂದು ಇಲ್ಲಿ ಈಸ್ಟ್ ಏಷ್ಯಾ ಸಮ್ಮಿಟ್ ಏನು ನಡೀತಾ ಇದೆ ಇದು ಫಸ್ಟ್ ನಡೆದಿದ್ದು ಮಲೇಷಿಯಾದ ಕೋಲಾಲಾಂಪುರದಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಓಕೆ ಫೈನ್ ಹಾಗಾದ್ರೆ ಭಾರತವು ಎರಡ್ ಸಾವಿರದ ಹದ್ ಐದರಲ್ಲಿ ಪ್ರಾರಂಭವಾಗ್ದಾಗಿಂದ ಇ ಎಸ್ ನಲ್ಲಿ ಇ ಎ ಎಸ್ ಅಂದರೆ ಈಸ್ಟ್ ಏಷ್ಯಾ ಸಮಿಟ್ ಏನಿದೆ ಅದರಲ್ಲಿ ಭಾಗವಹಿಸ್ತಾ ಇದೆ ಹದಿನಾಲ್ಕನೇ ಶೃಂಗಸಭೆ ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ ತೈಮ ತೈಲ್ಯಾಂಡ್ ನಲ್ಲಿ ನಡೆದಿತ್ತು ನಡೆದಿತ್ತು ಆಸಿಯಾಂದು ಇಲ್ಲಿ ಸಾಮಾನ್ಯವಾಗಿ ಏನು ಡಿಸ್ಕಸ್ ಮಾಡ್ತಾರೆ ಈ ಈಸ್ಟ್ ಏಷ್ಯನ್ ಸಮ್ಮಿಟ್ ಏಷ್ ಏನಿದೆ ಪೂರ್ವ ಏಷ್ಯಾದ ಒಂದು ಶೃಂಗಸಭೆಯಲ್ಲಿ ಏನು ಡಿಸ್ಕಸ್ ಮಾಡ್ತಾರೆ ಅಂದ್ರೆ ನೋಡಿ ಮುಖ್ಯವಾಗಿ ಇಲ್ಲಿ ರಾಜಕೀಯ ಸುರಕ್ಷತೆ ಆರ್ಥಿಕ ಕುರಿತಂತೆ ಒಂದು ಸಂವಾದ ಸಹಕಾರ ವೇದಿಕೆ ಇರುತ್ತೆ ಜೊತೆಗೆ ಪ್ರಾದೇಶಿಕ ವಾಸ್ತುಶಿಲ್ಪದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇಲ್ಲಿ ಪ್ರಾದೇಶಿಕ ಸಹಕಾರದ ಆರು ಆದ್ಯತೆಗಳು ನೋಡಿ ಪ್ರಾದೇಶಿಕ ಎಗೇನ್ ಇಲ್ಲಿ ಪ್ರಾದೇಶಿಕದ ಒಂದು ವೇದಿಕೆಗೆ ಇದು ಹೆಚ್ಚು ಕಾನ್ಸರ್ಟ್ ಮಾಡಿದೆ ಪ್ರಾದೇಶಿಕ ಅಂದರೆ ರೀಜನಲ್ ನಮ್ಮ ಒಂದು ಪೂರ್ವ ಪೂರ್ವ ಮತ್ತೆ ಸೌತ್ ಈಸ್ಟ್ ಸೌತ್ ಈಸ್ಟ್ ಈ ಮೂರು ರೀಜನ್ ಏನಿದೆ ಆ ಮೂರು ರೀಜನ್ನ ಇದು ಕನ್ಸಲ್ಟ್ ಮಾಡುತ್ತೆ ನಿಮ್ಗೆ ಗೊತ್ತು ಆರ್ ಎ ಸಿ ಪಿ ಲಾಸ್ಟ್ ಇಯರ್ ತುಂಬಾ ಫೇಮಸ್ ಆಗಿತ್ತು ಆರ್ ಇ ಸಿ ಪಿ ಏನದು ರೀಜನಲ್ ಎಕನಾಮಿಕ್ ಕಂಪ್ರೆನ್ಸಿವ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಏನಿದೆ ಭಾರತ ಸೈನ್ ಹಾಕಿಲ್ಲ ಇದನ್ನು ಕೂಡ ಮುಂದಿನ ಒಂದು ಪಾರ್ಟಲ್ಲಿ ಬೇಕು ಇದ್ರ ಬಗ್ಗೆ ಏನ್ ತಗೋಣ ಸೊ ಇದು ಆಸಿಯನ್ ಒಂದು ಪಾರ್ಟ್ ಇದು ಯಾಕಂದ್ರೆ ಆಸಿಯನ್ ಜೊತೆನೆ ಡಿಸ್ಕಸ್ ಮಾಡಿ ಆಸಿಯನ್ ಕಂಟ್ರಿ ಪ್ಲಸ್ ಫೈವ್ ಕಂಟ್ರೀಸ್ ಯಾವ್ದಾವ್ದು ಫೈವ್ ಕಂಟ್ರೀಸ್ ಅದು ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ ಆಸಿಯನ್ ಪ್ಲಸ್ ಫೈವ್ ಕಂಟ್ರೀಸ್ ಸೇರಿ ಮಾಡಿರ್ತಕ್ಕಂಥ ಒಂದು ಆರ್ ಎ ಸಿ ಪಿ ಅದು ಭಾರತ ಇದಕ್ಕೆ ಸೈನ್ ಆಗ್ಲಿಲ್ಲ ಓಕೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಮುಂದೊಂದು ವಿಡಿಯೋದಲ್ಲಿ ತಗೋತೀನಿ ಫೈನ್ ಇವಾಗ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಆರು ಮುಖ್ಯವಾಗಿರ್ತಕ್ಕಂಥ ಒಂದು ಆದ್ಯತೆ ಏನು ಕೊಡುತ್ತೆ ಅಂದರೆ ಪರಿಸರ ಮತ್ತು ಶಕ್ತಿ ಶಿಕ್ಷಣ ಹಣಕಾಸು ಜಾಗತಿಕ ಆರೋಗ್ಯ ಸಮಸ್ಯೆ ಮತ್ತು ಸಾಂಕ್ರಾಮಿಕ ರೋಗ ಸೊ ಈ ಒಂದು ಜೊತೆಗೆ ನೈಸರ್ಗಿಕ ವಿಪತ್ತು ನಿರ್ವಹಣೆ ಇದ್ರ ಬಗ್ಗೆ ಈ ಈಸ್ಟ್ ಏಷ್ಯಾ ಸಮಿಟ್ ಕೂಡ ಡಿಸ್ಕಸ್ ಮಾಡುತ್ತೆ ಭಾರತ ಕೂಡ ಇದನ್ನು ಅನುಮೋದಿಸಿದೆ ಓಕೆ ಇಂಡಿಯಾ ಇಸ್ ಆಲ್ಸೋ ಅಗ್ರಿಡ್ ಫಾರ್ ದಿಸ್ ಓಕೆ ಈ ಈಸ್ಟ್ ಏಷ್ಯಾ ಸಮಿಟ್ ಇದೆಯಲ್ಲ ಇದು ಒಂದು ರೀಜನ್ನಲ್ಲಿ ಸ್ಟ್ರಾಂಗ್ ಆಗಿ ಬೆಳೆದಿರತಕ್ಕಂಥದ್ದು ಆಫ್ಟರ್ ಯು ಎಸ್ ಮತ್ತು ಯುರೋಪಿನ ನಂತರ ಇದೊಂದು ವಿಶ್ವದ ಆರ್ಥಿಕತೆಯ ಮೂರನೇ ಧ್ರುವ ಅಂತ ಕರಿತೇವೆ ಅಂದರೆ ವರ್ಲ್ಡ್ ಎಕಾನಮಿಕಲಿ ಥರ್ಡ್ ಪೋಲ್ ಅಂತ ಕರೀತಾರೆ ಇದನ್ನು ಇದು ಕೂಡ ನೆನಪಲ್ಲಿ ಇಟ್ಕೋಬೇಕು ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಇದು ಫೈವ್ ನಾವೀಗ ಈಸ್ಟ್ ಏಷ್ಯಾ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳ್ಕೊಂಡ್ವಿ ನೆಕ್ಸ್ಟು ಇದ್ರದ್ದು ಪಿ ಡಿ ಎಫ್ ಬೇಕ್ಸು ಮತ್ತು ನನ್ನ ಪ್ರೀವಿಯಸ್ ವೀಡಿಯೋಸ್ ಪಿ ಡಿ ಎಫ್ ಬೇಕು ನಾನು ಬೇರೆ ಬೇರೆ ವೀಡಿಯೋಸ್ಗಳು ಮಾಡಿದ್ದೀನಿ ಮತ್ತೆ ಡೈಲಿ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಿಝಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಮತ್ತೆ ಜಾಬ್ ರಿಲೇಟೆಡ್ ಥಿಂಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದೆಲ್ಲ ಒಂದು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಏನೇನು ಬೇಕೋ ಕಂಪ್ರೆಸಿವ್ ಸ್ಟಡಿಗೆ ಈ ಒಂದು ನನ್ನ ಟೆಲಿಗ್ರಾಮ್ ಚಾನಲ್ ಏನಿದೆ ಪುನೀತ್ ಫೋರಮ್ ಅಂತ ಇಲ್ಲಿ ಜಾಯ್ನ್ ಆಗ್ಬೋದು ನೀವು ಸೊ ಪಿ ಯು ಎನ್ ಡಬ್ಲ್ ಇ ಟಿ ಎಚ್ ಸ್ಪೇಸ್ ಬಿಟ್ಟು ಓ ಆರ್ ಯು ಅಂತ ಕೂಡ ಜಾಯ್ನ್ ಆಗ್ಬೋದು ಇಲ್ಲಿ ನಿಮಗೆ ಈ ಒಂದು ಪಿ ಡಿ ಎಫ್ಸ್ಗಳಾಗಿರಲಿ ಬೆಲೆ ಎಲ್ಲನೂ ಕೂಡ ಸಿಗ್ತಕ್ಕಂಥದ್ದು ಫೈನ್ ನೆಕ್ಸ್ಟ್ ಹೋಗೋಣ ಮಾಡಿ ನೆಕ್ಸ್ಟ್ ಬಿಮ್ಸ್ಟೆಕ್ ಬಗ್ಗೆ ಬಿಮ್ಸ್ಟೆಕ್ ಅಂತಂದ್ರೆ ಏನು ಸೊ ಈ ಏನಕ್ಕೆ ಇದು ನ್ಯೂಸ್ ಇದೆ ಅಂತಂದ್ರೆ ಇದು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಪರೇಷನ್ ಅಂತ ಕರಿತೀವಿ ಬಿಮ್ಸ್ಟೆಕ್ನ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಮಲ್ಟಿಸ್ಟೆಕ್ಚರಲ್ ಟೆಕ್ನಿಕಲ್ ಅಂದರೆ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಅಂತ ಕರಿತೀವಿ ಸೊ ಇದಕ್ಕೆ ನ್ಯೂಸ್ ಇತ್ತು ಅಂದ್ರೆ ಏನು ಕಂಟೆಕ್ಸ್ಟ್ ಏನು ಅಂದ್ರೆ ಇದರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಕ್ಸರ್ಸೈಸ್ ಇದೆಯಲ್ಲ ವಿಪತ್ತು ನಿರ್ವಹಣಾ ವ್ಯಾಯಾಮ ಇತ್ತೀಚೆಗೆ ಒಡಿಶಾದಲ್ಲಿ ನಡೀತು ಬಿಮ್ಸ್ಟೆಕ್ನ ಒಡಿಶಾದಲ್ಲಿ ನಡೆದ ನಡೆದಿದೆ ಇಲ್ಲಿ ಆಕ್ಚುಲಿ ಬಿಮ್ಸ್ಟೆಕ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂಸ್ ಕೂಡ ಇತ್ತು ಮತ್ತೆ ಇಲ್ಲಿ ಇದರ ಒಡಿಶಾದಲ್ಲಿ ನಡೆದಿರ್ತಕ್ಕಂಥ ನ್ಯೂಸ್ ಬೇರೆ ಇನ್ನೊಂದು ರಾಜಕೀಯವಾಗಿ ನಡೆದಿರ್ತಕ್ಕಂಥ ನ್ಯೂಸ್ ಬೇರೆ ರಾಜಕೀಯವಾಗಿ ಏನು ನ್ಯೂಸ್ ನಡೀತು ಅದನ್ನ ಮುಂದೆ ನಾನು ಮಾತಾಡ್ತೀನಿ ಇದು ಎರಡನೇ ಒಂದು ಏನೋ ಎಕ್ಸಸೈಸ್ ವ್ಯಾಯಾಮ ಇದು ಸೊ ಇದ್ರ ಬಿಮ್ಸ್ಟೆಕ್ ಅಂದ ತಕ್ಷಣ ಫಸ್ಟ್ ಬಿಮ್ ಇದು ನಮಗೆ ನ್ಯೂಸ್ ಕಂಟೆಕ್ಸ್ಟ್ ಇದೆಯಲ್ಲ ಇದು ನಮಗೆ ಬೇಕಾಗಲ್ಲ ಕೇಳಿದ್ರೆ ನಿಮಗೆ ಕೇಳಬಹುದು ಒಡಿಶಾದಲ್ಲಿ ನಡೆದಿದೆ ಒಂದು ವಿಪತ್ತು ನಿರ್ಮಾಣ ವ್ಯಾಯಾಮ ಅಂತಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಕ್ಸರ್ಸೈಸ್ ನಡೆದಿದೆ ಅಂತ ಕೇಳಬಹುದು ಡೈರೆಕ್ಟ್ ಒಂದು ಕ್ವಶನ್ ಅಥವಾ ಏನು ಮಾಡ್ತಾರೆ ಬಿಮ್ಸ್ಟೆಕ್ ಬಗ್ಗೆ ಕೆಳಗಿನವು ಯಾವುದು ಸರಿ ಅಂತ ಹೇಳಿ ಈ ಒಂದು ಪಾಯಿಂಟ್ ಸೇರಿಸ್ತಾರೆ ಜೊತೆಗೆ ನ ಏನ್ ಸ್ಟಾಟಿಕ್ ಪೋರ್ಷನ್ಸ್ ಇದೆ ಅದು ಯಾವಾಗ ಸ್ಟಾರ್ಟ್ ಆಯ್ತು ಅದರ ಉದ್ದೇಶ ಏನು ಅಂತ ಅದಕ್ಕೂ ಪಾಯಿಂಟ್ ಸೇರಿಸ್ ಸೇರಿಸಿರ್ತಾರೆ ಅದರಿಂದ ನಾವು ಕಂಪ್ರೆಸಿವ್ ಸ್ಟಡಿ ಮಾಡಬೇಕಾಗತ್ತೆ ಸೊ ಈ ಬಿಮ್ಸ್ಟೆಕ್ಸ್ ಅಂದ ತಕ್ಷಣ ಏನು ಇದು ಒಂದು ನಮ್ಮ ಬೇ ಆಫ್ ಬೆಂಗಾಲ್ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಬರ್ತಕ್ಕಂಥ ದೇಶಗಳನ್ನ ಒಂದು ಆರ್ಕ್ ಸರ್ಕಲ್ ಬರ್ತಕ್ಕಂಥ ದೇಶಗಳು ಜೊತೆಗೆ ಎರಡು ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನು ಕೂಡ ಸೇರಿಸ್ಕೊಂಡಿದೆ ನೋಡಿ ಒಂದು ನಮ್ಮ ದಕ್ಷಿಣ ಏಷ್ಯಾದಿಂದ ಐ ಒಟ್ಟು ಏಳು ರಾಷ್ಟ್ರ ಇದೆ ಬಾಂಗ್ಲಾದೇಶ ಭೂತಾನ್ ಭಾರತ ನೇಪಾಳ ಭೂತಾನ್ ಮತ್ತು ನೇಪಾಳ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಲ್ಯಾಂಡ್ ಲಾಕ್ಡ್ ಅಂದ್ರೇನು ಅದೇ ಸುತ್ತಮುತ್ತ ಯಾವ ಒಂದು ಸಾಗರ ಸಮುದ್ರಗಳು ಇಲ್ಲ ಬಟ್ ಅದನ್ನು ಕೂಡ ಸೇರಿಸಿಕೊಂಡಿದ್ದಾರೆ ಮತ್ತೆ ಶ್ರೀಲಂಕಾ ಈ ಐದು ಮತ್ತೆ ಆಗ್ನೇಯ ಏಷ್ಯಾ ಅಂತ ಏನು ಕರ್ತೀವಿ ಸೌತ್ ಈಸ್ಟ್ ಏಷ್ಯಾ ಅಂತ ಅಲ್ಲಿ ಮ್ಯಾನ್ಮಾರ್ ಥೈಲ್ಯಾಂಡ್ ಈ ಟೋಟಲ್ ಏಳು ರಾಷ್ಟ್ರಗಳು ಸೇರಿ ಬಿಂಗ್ ಬಿಮ್ಸ್ಟೆಕ್ ನ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಇದು ಬಂಗಾಳಕೊಲ್ಲ ಕರಾವಳಿ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಒಂದು ರಾಷ್ಟ್ರಗಳನ್ನ ಸೇರಿಸಿಕೊಂಡು ಸದಸ್ಯ ರಾಷ್ಟ್ರಗಳನ್ನ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬ್ಯಾಂಕಾಕ್ ಘೋಷಣೆ ಅಂತ ಏನು ಕರಿತೀವಿ ಅಲ್ಲಿ ಇದು ಆಗಿರ್ತಕ್ಕಂಥದ್ದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಇದರ ಒಂದು ಪ್ರಧಾನ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿದೆ ಓಕೆ ಬಾಂಗ್ಲಾದೇಶದ ಢಾಕಾದಲ್ಲಿದೆ ಇದರ ಪ್ರಧಾನ ಕಚೇರಿ ಸೊ ಇದು ಆಗಿದ್ದಲ್ಲಿ ಬ್ಯಾಂಕಾಕ್ ಡಿಕ್ಲೇರೇಷನ್ನಲ್ಲಿ ಬ್ಯಾಂಕಾಕ್ ಘೋಷಣೆಯಲ್ಲಿ ಎಸ್ಟಾಬ್ಲಿಷ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸೊ ಇದು ಎಸ್ಟಾಬ್ಲಿಷ್ ಆಗಿ ಇದರ ಪ್ರಧಾನ ಕಚೇರಿ ಇರೋದಲ್ಲಿ ಢಾಕಾದಲ್ಲಿ ಫೈನ್ ಸೊ ಬಿಮ್ಸ್ಟೆಕ್ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಟೋಟಲ್ ಸೆವೆನ್ ಕಂಟ್ರೀಸ್ ಅಂತ ಏನು ಹೇಳಿದ್ವಿ ಇದು ಟೂ ಟ್ವೆಂಟಿ ಟೂ ಪರ್ಸೆಂಟ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಇರ್ತಕ್ಕಂಥ ಇಷ್ಟು ಒಂದು ಸಂಘದ ರಾಷ್ಟ್ರಗಳು ಜೊತೆಗೆ ಒನ್ ಫೋರ್ತ್ ಆಫ್ ದ ವರ್ಲ್ಡ್ ಟ್ರೇಡ್ ಅಂದ್ರೆ ಪ್ರಪಂಚದ ಏನು ವ್ಯಾಪಾರ ನಡೆಯುತ್ತೆ ಈ ಒಂದು ಕಂಟ್ರೀಸ್ ಗಳ ಅರೌಂಡಲ್ಲಿ ನಡೆಯತಕ್ಕಂಥದ್ದು ಮತ್ತೆ ಸಿಕ್ಸ್ ಫೋಕಸ್ ಏರಿಯಾ ಏನೇ ಈ ಒಂದು ರಾಷ್ಟ್ರಗಳು ಅಂದ್ರೆ ಬಿಮ್ಸ್ಟೆಕ್ ರಾಷ್ಟ್ರಗಳು ಮುಖ್ಯವಾಗಿ ಏನೇನು ಮಾಡ್ತವೆ ಅಂದ್ರೆ ಫೋಕಸ್ ಮಾಡ್ತವೆ ಯಾವ್ದಾದ್ರ ಬಗ್ಗೆ ಅಂದ್ರೆ ಟೆಕ್ನಾಲಜಿ ಟ್ರೇಡು ಮತ್ತು ಎನರ್ಜಿ ಟ್ರಾನ್ಸ್ಪೋರ್ಟೇಷನ್ ಅಂದರೆ ತಮ್ಮ ತಮ್ಮ ಒಂದು ನಡುವೆ ಆಗಬೇಕಾಗಿರ್ತಕ್ಕಂಥ ವ್ಯಾಪಾರ ನೀತಿಗಳಾಗಿರ್ಬೋದು ಹೆಲ್ಪ್ ಒಂದಕ್ಕೊಂದು ಟ್ರಾನ್ಸ್ಪೋರ್ಟೇಷನ್ ಬಿಲ್ಡ್ ಮಾಡಬೇಕಾಗಿರ್ಬೋದು ಟೂರಿಸಮ್ ಆಗಿರ್ಬೋದು ಟೋಟಲ್ ಎಕನಾಮಿ ಮತ್ತು ಸೋಷಿಯಲಿ ಏನೇನು ಬೇಕು ಅದನ್ನ ಬಗ್ಗೆ ಡಿಸ್ಕಸ್ ಮಾಡ್ತವೆ ಫಸ್ಟ್ ಸಬ್ಮಿಟೆಲ್ಡ್ ಆಗಿದ್ದು ಇದ್ರ ಬಿಮ್ಸ್ಟೆಕ್ ದಲ್ಲಿ ಅಂದರೆ ಥೈಲ್ಯಾಂಡಲ್ಲಿ ಶ್ರೀಲಂಕಾ ಇಸ್ ದ ಕರೆಂಟ್ ಚೇರ್ಪರ್ಸನ್ ಇದರ ಒಂದು ಸೆಕ್ರೆಟರಿಯೇಟ್ ಚೇರ್ಪರ್ಸನ್ ಇವಾಗ ಶ್ರೀಲಂಕಾ ಇದರ ಹೆಡ್ ಆಫೀಸ್ ಇರ್ತಕ್ಕಂಥದ್ದು ಬಾಂಗ್ಲಾದೇಶದ ಢಾಕಾದಲ್ಲಿ ಇಷ್ಟು ವೆರಿ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಸಾವಿರದ ಒಂಬೈನೂರ ತೊಂಬತ್ತೇಳರ ಬ್ಯಾಂಕ್ ಆಫ್ ಡಿಕ್ಲರೇಷನ್ ಇಂದ ಇದು ಓಪನ್ ಆಗಿತ್ತು ಇದು ವೆರಿ ಇಂಪಾರ್ಟೆಂಟ್ ಅಂತ ಪಾಯಿಂಟ್ ಒಂದು ಮತ್ತೆ ಇದು ಇತಿಹಾಸ ನೋಡೋದಾದ್ರೆ ಯಾವಾಗ ಯಾವಾಗ ಅಮೆಂಡ್ಮೆಂಟ್ ಆಯಿತು ಅನುಬಂಧಗಳು ಇದ್ರ ನೋಡೋದಾದ್ರೆ ಆಕ್ಚುಲಿ ಅಮೆಂಡ್ಮೆಂಟ್ಸ್ ಆಗಿದ್ದು ಹೆಂಗೆ ಅಂದರೆ ಫಸ್ಟ್ ಬಿಮ್ಸ್ಟಿಕ್ ನಾಲ್ಕು ಸದಸ್ಯ ರಾಷ್ಟ್ರಗಳ ಜೊತೆ ಮಾಡಿದ್ದು ಬಿಸ್ಟ್ ಅಂತ ಕರಿತೇವೆ ಬಿ ಐ ಎಸ್ ಟಿ ಎಕನಾಮಿಕ್ ಇ ಸಿ ಎಕನಾಮಿಕ್ ಕೋಪರೇಷನ್ ಅಂತ ಕರಿತಾರೆ ಏನು ಬಿಸ್ಟ್ ಅಂದರೆ ಬಾಂಗ್ಲಾದೇಶ ಇಂಡಿಯಾ ಶ್ರೀಲಂಕಾ ಥೈಲ್ಯಾಂಡ್ ಈ ಮೂರು ಸೇರಿ ಮೊದಲಾಗಿತ್ತು ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತು ಎಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೆರಡು ಬ್ಯಾಂಕಾಕ್ ನಡೆದ ವಿಶೇಷ ಮಂತ್ರಿ ಸಭೆಯಲ್ಲಿ ಮ್ಯಾನ್ಮಾರ್ನ ಸೇರ್ಪಡೆ ಮಾಡ್ತಾರೆ ಆವಾಗ ಬಿಮ್ಸ್ ಬಿಮ್ಸ್ ಆಗುತ್ತೆ ಬಿ ಐ ಎಂ ಎಸ್ ಟಿ ಆಗುತ್ತೆ ಅಂದರೆ ಮ್ಯಾನ್ಮಾರ್ನ ಸೇರ್ಪಡೆ ಮಾಡಿದ ತಕ್ಷಣ ಮತ್ತೆ ಫೆಬ್ರವರಿ ಎರಡು ಸಾವಿರದ ನಾಲ್ಕರಲ್ಲಿ ನಡೆದ ಆರನೇ ಮಂತ್ರಿ ಸಭೆಯಲ್ಲಿ ಅಂದರೆ ಮಿನಿಸ್ಟ್ರಲ್ ಮೀಟಿಂಗ್ ಏನು ನಡೆಯುತ್ತೆ ಅಲ್ಲಿ ನೇಪಾಳ ಮತ್ತು ಭೂತಾನು ಕೂಡ ಈ ಒಂದು ಸಂಘಕ್ಕೆ ಸೇರಿಸ್ಕೋತಾರೆ ಸೊ ವೆರಿ ಇಂಪಾರ್ಟೆಂಟು ಕೊನೆಗೆ ಸೇರಿರತಕ್ಕಂಥ ರಾಷ್ಟ್ರ ಯಾವುದು ನಿಮಗೆ ಯು ಪಿ ಎಸ್ಸಿಯಲ್ಲೇ ಕೇಳಿದರು ಲಾಸ್ಟ್ ಇಯರು ಲಾಸ್ಟ್ ಇಯರ್ ಅದರ ಲಾಸ್ಟ್ ಇಯರ್ ಅನಿಸುತ್ತೆ ಏನೋ ನಾವು ಬ್ರಿಕ್ಸ್ ಇದೆಯಲ್ಲ ಬ್ರಿಕ್ಸ್ಗೆ ಕೊನೆಯ ಲಾ ರೀಸೆಂಟಾಗಿ ಸೇರ್ತಕ್ಕಂಥ ಯಾವುದು ರಾಷ್ಟ್ರ ಅಂತ ಕೇಳಿದರು ಅಲ್ವಾ ಸೌತ್ ಆಫ್ರಿಕಾ ರೀಸೆಂಟಾಗಿ ಸೇರಿರ್ತಕ್ಕಂಥದ್ದು ಸೊ ಅದೇ ರೀತಿ ಬಿಮ್ಸ್ಟೆಕ್ ಅಲ್ಲೂ ಕೂಡ ನಿಮಗೆ ಕೇಳ್ಬೋದು ರೀಸೆಂಟಾಗಿ ಲಾಸ್ಟಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸೇರಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತೇಳಿ ನೇಪಾಳ್ ಮತ್ತು ಭೂತಾನ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಫೈನ್ ಬಿಮ್ಸ್ಟೆಕ್ಸ್ನ ಉದ್ದೇಶ ಏನು ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ ಇಂದೊಂದು ಸ್ಲೈಡಲ್ಲಿ ಅದರ ಉದ್ದೇಶ ಅಂದರೆ ಟೆಕ್ನಾಲಜಿ ಮತ್ತು ಎಕನಾಮಿಕ್ ಕೋಪರೇಷನ್ ಆಗಬೇಕು ಎಲ್ಲಿ ನಮ್ಮ ಸೌತ್ ಏಷ್ಯಾ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಲ್ವಾ ಟೆಕ್ನಾಲಜಿಯಾದ ತಾಂತ್ರಿಕ ಮತ್ತು ಆರ್ಥಿಕ ಒಂದು ಸಹಕಾರದ ಮುಖ್ಯ ಉದ್ದೇಶ ಇಲ್ಲಿ ಮುಖ್ಯವಾಗಿ ಆರು ಸೆಕ್ಟರ್ಸ್ನ ಇದನ್ನ ಇನ್ಕ್ಲೂಡ್ ಮಾಡ್ತಾರೆ ನಾನು ನಿಮಗೆ ಅದು ಈ ಒಂದು ಲಾಸ್ಟ್ ಸ್ಲೈಡಲ್ಲೇ ನಿಮಗೆ ತೋರಿಸ್ತೇನೆ ಮ್ಯಾಪಲ್ಲಿ ವ್ಯಾಪಾರ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಇಂಧನ ಸಾರಿಗೆ ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆ ಪ್ರಮುಖವಾಗಿ ಅದ್ರ ಜೊತೆಗೆ ಇವಾಗ ಇನ್ನೂ ಕೃಷಿ ಸಾರ್ವಜನಿಕ ಆರೋಗ್ಯ ಬಡತನ ನಿವಾರಣೆ ಭಯೋತ್ಪಾದನೆ ನಿರ್ವಹಣೆ ಅಂದರೆ ನಮ್ಮ ಈ ದೇಶದಲ್ಲಿ ಆಗ್ತಕ್ಕಂಥ ಈ ಆ ಏಳು ದೇಶದಲ್ಲಿ ಆಗ್ತಕ್ಕಂಥ ಭಯೋತ್ಪಾದನೆ ನಿರ್ವಹಣೆ ನಿರ್ ನಿಗ್ರಹ ಪರಿಸರ ಸಂಸ್ಕೃತಿ ಇದ್ದೆಲ್ಲದರ ಬಗ್ಗೆ ಕೂಡ ಇವಾಗ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಸೊ ಜನರಿಗೆ ಸಂಪರ್ಕ ಹವಾಮಾನ ಬದಲಾವಣೆ ಬಗ್ಗೆ ಕೂಡ ಇದು ಮಾತಾಡ್ತಾ ಇದೆ ಎರಡು ಸಾವಿರದ ಎಂಟರಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ನಾನು ನಿಮಗೆ ಮುಖ್ಯವಾಗಿ ಇನ್ನೊಂದು ಹೇಳೋದು ಓಕೆ ಫೈನ್ ಇಲ್ಲಿ ನಾನು ತಗೊಂಡಿಲ್ಲ ಫೈನ್ ಎರಡು ಬಿಮ್ ಬಿಮ್ಸ್ಟೆಕ್ ಇದೆಯಲ್ಲ ಸೆಕೆಂಡ್ ಸಬ್ಮಿಟ್ ಆಗಿರೋದು ಇಂಡಿಯಾ ಎರಡನೇ ಸೆಕೆಂಡ್ ಸಬ್ಮಿಟ್ನ ಹೋಸ್ಟ್ ಮಾಡಿತ್ತು ಇಂಡಿಯಾ ಯಾವಾಗ ಬಿಮ್ಸ್ಟೆಕ್ ಒಂದು ಶೃಂಗಸಭೆ ಹೋಸ್ಟ್ ಮಾಡಿತ್ತು ಅಂದ್ರೆ ಈ ಸೆಕೆಂಡ್ನೇದು ಎರಡು ಸಾವಿರದ ಎಂಟರಲ್ಲಿ ಆಯ್ತಾ ನಾಲ್ಕನೇ ಒಂದು ಸಭೆ ಆಗಿರೋದು ಬಿಮ್ಸ್ಟೆಕ್ಸ್ ಇದು ರೀಸೆಂಟ್ಲಿ ಹೇಳ್ ಇನ್ ನೇಪಾಳ್ ಎರಡು ಸಾವಿರದ ಹದಿನೆಂಟು ಅದೇ ಲಾಸ್ಟ್ ಆಗಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ನೇಪಾಳದಲ್ಲಿ ನಾಲ್ಕನೇ ಶೃಂಗಸಭೆ ನಡೆದಿದೆ ಭಾರತದಲ್ಲಾಗಿದ್ದು ಎರಡನೇ ಶೃಂಗಸಭೆ ಬಿಮ್ಸ್ಟೆಕ್ದು ಎರಡು ಸಾವಿರದ ಎಂಟರಲ್ಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಫೈನ್ ಈಗ ನಾವು ನೆಕ್ಸ್ಟು ಯುರೋಪಿಯನ್ ಯೂನಿಯನ್ ಬಗ್ಗೆ ಮಾತಾಡೋಣ ಏನದು ಯುರೋಪಿಯನ್ ಯೂನಿಯನ್ ಅಂದರೆ ನಿಮ್ಗೆ ಗೊತ್ತಿದೆ ಬ್ರಿಟನ್ ಯುರೋಪಿಯನ್ ಯೂನಿಯನ್ ಯೂನಿಯನ್ನಿಂದ ಅಧಿಕೃ ಅಧಿಕೃತವಾಗಿ ಜನವರಿ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿಯಿಂದ ಹೊರಗೆ ಬಂದಿದೆ ಇವಾಗ ಯುರೋಪಿಯನ್ ಯೂನಿಯನ್ ಏನಿದೆ ಏನಿದೆ ಇಪ್ಪತ್ತೆಂಟು ರಾಷ್ಟ್ರಗಳು ಸೇರಿದ್ದಿದ್ದು ಇಪ್ಪತ್ತೇಳು ರಾಷ್ಟ್ರ ಆಗಿದೆ ಒಂದು ಯುರೋಪಿಯನ್ ಯೂನಿಯನ್ ಏನು ಆಗಿತ್ತು ಅದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರಲ್ಲಿ ಈ ಯು ಕೆ ಸೇರ್ಕೋ ಸೇರ್ಪಡೆಗೊಂಡಿತ್ತು ಈಗ ಇದು ಯು ಕೆ ಇಸ್ ಮೊದಲನೇ ರಾಷ್ಟ್ರ ಅಂದರೆ ಬ್ರಿಟನ್ ಮೊದಲನೇ ರಾಷ್ಟ್ರ ಯುನೈಟೆಡ್ ಕಿಂಗ್ಡಮು ಈ ಒಂದು ಸದಸ್ಯ ರಾಷ್ಟ್ರದಿಂದ ಹೊರಗೆ ಬಂತಿರ್ತಕ್ಕಂಥದ್ದು ಸೊ ಹಾಗೆ ಯುರೋಪಿಯನ್ ಯೂನಿಯನ್ ಅಂತಂದರೆ ಏನು ಸಿ ಯುರೋಪಿಯನ್ ಯೂನಿಯನ್ ಅಂದರೆ ಯುರೋಪಿಯನ್ ರಾಷ್ಟ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಒಕ್ಕೂಟ ಇದು ಏನಿದ್ ಮಾಡ್ಕೊಂಡ್ರು ಅಂದ್ರೆ ಇಲ್ಲಿ ಮುಕ್ತವಾಗಿ ವ್ಯಾಪಾರ ನಡೀಬಹುದು ಆ ದೇಶಗಳ ನಡುವೆ ಇಪ್ಪತ್ತೆಂಟು ದೇಶಗಳೇನಿದ್ವು ಈಗ ಇಪ್ಪತ್ತೇಳಿದ್ರೆ ಮುಕ್ತವಾಗಿ ವ್ಯಾಪಾರಗಳು ನಡೆಯುತ್ತೆ ಜೊತೆಗೆ ಈ ವ್ಯಾಪಾರಗಳ ಜೊತೆ ಮಾಡಿರ್ಬೇಕಾದ್ರೆ ಹೆಚ್ಚುವರಿ ಶುಲ್ಕ ಒಂದು ದೇಶದ ಒಂದು ದೇಶಕ್ಕೆ ಈಗ ಏಷ್ಯನ್ ಕಂಟ್ರಿಲ್ಗೆ ಹೋದ್ರೆ ನಮ್ಮ ಚೈನಾ ಮತ್ತು ಭಾರತದ ಮದ್ವೆ ಮುಕ್ತ ವ್ಯಾಪಾರ ಆಗಲ್ಲ ಚೈನಾ ಮತ್ತು ಬಾಂಗ್ಲಾ ಮುಕ್ತ ವ್ಯಾಪಾರ ಆಗಲ್ಲ ಅದು ಯುರೋಪಿಯನ್ ಹಂಗಲ್ಲ ಇಲ್ಲಿ ಸದಸ್ಯ ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರ ಆಗುತ್ತೆ ಜೊತೆಗೆ ಸರಕುಗಳಾಗ್ಲಿ ಸದಸ್ಯರು ಆ ಒಂದು ರಾಷ್ಟ್ರಗಳು ಕೆಲಸ ಮಾಡಬಹುದು ಮುಕ್ತ ಸಂಚಾರ ಇರ್ತಕ್ಕಂಥದ್ದು ಸೊ ಇದು ಆ ಒಂದು ಯೂನಿಯನ್ ಅಲ್ಲಿ ಇರ್ತಕ್ಕಂಥದ್ದು ಇದು ಸಾವಿರದ ಒಂಬೈನೂರ ತೊಂಬತ್ ಮೂರರ ಮ್ಯಾಸ್ಟಿಚ್ ಒಪ್ಪಂದದ ಮುಖಾಂತರ ಇಯು ಮತ್ತು ಯುರೋಪಿಯನ್ ಪರ್ವತವನ್ನು ಸ್ಥಾಪನೆ ಮಾಡಲಾಗಿತ್ತು ಮ್ಯಾಸ್ಟಿಚ್ ಒಪ್ಪಂದದ ಮುಖಾಂತರ ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ ಆಗಿ ಹೇಳ್ತಾರೆ ಏನ್ ಕೊಡ್ತಾರೆ ಗೊತ್ತಾ ಮ್ಯಾಸ್ಟಿಚ್ ಒಪ್ಪಂದ ಮತ್ತು ಇನ್ನೊಂದಿದೆ ಇಲ್ಲಿ ಲಿಸ್ಬನ್ ಒಪ್ಪಂದ ಅಂತ ಬರುತ್ತೆ ಸೊ ಈ ಎರಡು ಒಪ್ಪಂದನ ಹಾಕ್ಬಿಟ್ಟು ಇದು ಯಾವ ಒಂದು ಒಂದು ಇದಕ್ಕೆ ಸಂಬಂಧಿಸಿದ್ದು ಅಂತ ಕೇಳ್ತಾರೆ ಇದು ಯುರೋಪಿಯನ್ ಯೂನಿಯನ್ನ ಒಂದು ಸಂಘ ಸಂಸ್ಥೆಗಳಿಗೆ ಸಂಬಂಧಿಸತಕ್ಕಂಥ ಒಪ್ಪಂದಗಳು ನೋಡಿ ಲಿಸ್ಬನ್ ಒಪ್ಪಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಜಾರಿಗೆ ಬಂದಿರುತ್ತೆ ಸಾಂವಿಧಾನಿಕ ನೀತಿ ಮೇಲೆ ಈ ಲಿಸ್ಬನ್ ಒಪ್ಪಂದದ ಐವತ್ತನೇ ಆರ್ಟಿಕಲ್ ಏನಿದೆ ಅಂದ್ರೆ ವಿಧಿ ಇದ್ರ ಪ್ರಕಾರ ಯಾವುದೇ ದೇಶ ಕೂಡ ಆ ಯುರೋಪಿಯನ್ನಿಂದ ಹೊರಗೆ ಬರ್ಬೋದು ಸೊ ಈಗ ಬ್ರಿಟನ್ನು ಕೂಡ ಈ ಒಂದು ಲಿಸ್ಬನ್ ಒಪ್ಪಂದದ ಐವತ್ತನೇ ಒಂದು ವಿಧಿಯ ಅನುಗುಣವಾಗಿ ಅದು ಹೊರಗೆ ಬಂದಿರತಕ್ಕಂಥದ್ದು ಸೊ ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ನಮಗೆ ಕರೆಂಟ್ ಅಫೇರ್ಸು ಮ್ಯಾಸ್ಟಿಚ್ ಒಪ್ಪಂದದ ಮುಖಾಂತರ ಅದು ಪೌರತ್ವವನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾವೆ ಈ ಯುರೋಪಿಯನ್ ಯೂನಿಯನ್ ಮತ್ತು ಲಿಸ್ಬನ್ ಒಪ್ಪಂದ ಇದೆರಡು ಮುಖ್ಯವಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಓಕೆ ನಾನು ಹೈಲೈಟ್ ಮಾಡಬೇಕಾಗಿತ್ತು ಇಲ್ಲಿ ಹೈಲೈಟ್ ಮಾಡಿಲ್ಲ ನೋ ನಾಟ್ ಫೈ ಸೊ ಓಕೆ ಇಲ್ಲಿ ಇದೆರಡನ್ನೂ ಮುಖ್ಯವಾಗಿ ತಿಳ್ಕೊಳ್ಳಿ ಸೊ ಇನ್ನೂ ಈ ಇವು ಯಾವಾಗ ಹೊರಗೆ ಬಂತು ಏನು ಅಂತ ನೋಡೋದಾದರೆ ನಿಮ್ಗೆ ಎರಡು ಸಾವಿರದ ಹದಿನಾರಲ್ಲಿ ಒಂದು ರೆಫ್ರೆಡಮ್ ಮಾಡ್ತಾರೆ ಅದ್ರಲ್ಲಿ ಓಟ್ ಹಾಕಿ ಫಿಫ್ಟಿ ಒನ್ ಫೋರ್ಟಿ ನೈನ್ ಪರ್ಸೆಂಟಲ್ಲಿ ಹೊರಗೆ ಬರಬೇಕು ಅಂತ ಆಗುತ್ತೆ ಸೊ ಎರಡು ಸಾವಿರದ ಏಳರಲ್ಲಿ ಅವರು ಒಂದು ಇದಕ್ಕೆ ಬರ್ತಾರೆ ಎರಡು ವರ್ಷ ಒಂದು ಕುಶನ್ ತಗೋತಾರೆ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಏನೇನು ಇದೆ ಯಾಕಂದ್ರೆ ನಾನು ತಕ್ಷಣ ಸಡನ್ ಆಗಿ ಬರೋಕ್ಕಾಗಲ್ಲ ಸೊ ಅವರ ಒಂದು ಯುರೋಪಿಯನ್ ಯೂನಿಯನ್ ಇರತಕ್ಕಂಥ ಸಂವಿಧಾನ ಏನಿದೆ ಒಂದು ಅಂತ ಅಲ್ಲಿಂದ ಹೊರಗೆ ಬರಬೇಕು ಬಟ್ ಈಗ ಹೊರಗೆ ಬರೋ ತನಕ ಕೂಡ ಇದು ಯುರೋಪಿಯನ್ ಯೂನಿಯನ್ ಒಳಗೆ ಇತ್ತು ಅದರಲ್ಲಿ ನಡೀತಕ್ಕಂಥ ಡಿಸಿಷನ್ ಏನಿದೆ ಅದಕ್ಕೆಲ್ಲ ಬದ್ಧವಾಗಿತ್ತು ಆದರೆ ಇದು ಈಗ ಎರಡು ವರ್ಷದ ನಂತರ ಆ್ಯಕ್ಚುಲಿ ಟೂ ತೌಸಂಡ್ ನೈನ್ಟೀನಲ್ಲೇ ಹೊರಗೆ ಬರಬೇಕಾಗಿತ್ತು ಎರಡು ವರ್ಷ ಒಂದು ಕ್ವೆಶನ್ ಕೊಟ್ಟಿದ್ದರು ಬರೋಕ್ಕೆ ಆದರೆ ಇದು ಎರಡು ಸಾವಿರದ ಇಪ್ಪತ್ತು ಜನವರಿ ಮೂವತ್ತೊಂದರಿಂದ ಕಂಪ್ಲೀಟಾಗಿ ಹೊರಗೆ ಬಂದಿದೆ ವೆರಿ ಇಂಪಾರ್ಟೆಂಟ್ ಸೊ ಇನ್ನು ಈ ಇ ಯು ನೋಡಿದ್ರೆ ನಿಮ್ಗೆ ಗೊತ್ತಿದೆ ಜಿ ಸೆವೆನ್ ಮತ್ತು ಜಿ ಟ್ವೆಂಟಿ ಯೂನಿಯನ್ನಲ್ಲಿ ಕೂಡ ಇ ಯು ಭಾಗವಹಿಸುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಇದು ಸೊ ನೀವು ಇ ಯು ವಿತೌಟ್ ಬ್ರಿಟನ್ ನೋಡೋದಾದ್ರೆ ನೋಡಿ ವಿಥೌಟ್ ಬ್ರಿಟನ್ ನೋಡೋದಾದ್ರೆ ನೀವು ಯು ಇದೆಷ್ಟು ಕಂಟ್ರೀಸು ಸೇರಿ ಯು ಆಗುತ್ತೆ ಆಗ್ತಕ್ಕಂಥದ್ದು ಹೈಲೈಟ್ ಮಾಡಿರ್ತಕ್ಕಂಥ ಕಂಟ್ರೀಸು ಓಕೆ ಫೈನ್ ನೆಕ್ಸ್ಟ್ ಕಾಮನ್ವೆಲ್ತ್ ಕಾಮನ್ವೆಲ್ತ್ ಏನಕ್ಕೆ ಬಂತು ಅಂದರೆ ಇಲ್ಲಿ ಮಾಲ್ಡೀವ್ಸು ಕಾಮನ್ವೆಲ್ತ್ ಇಂದ ಈಗ ಅದು ವಾಪಸ್ಸು ಕಾಮನ್ವೆಲ್ತ್ಗೆ ಗೆ ಮಾಲ್ಡೀವ್ಸ್ ಸೇರ್ ಸೇರ್ಕೊಂಡಿದೆ ಈಗ ಟೋಟಲ್ ಐವತ್ನಾಲ್ಕು ಒಂದು ಮೆಂಬರ್ ಸ್ಟೇಟ್ಸ್ ಗಳಾಗಿವೆ ರಿಇನ್ಸ್ಟೇಟೆಡ್ ಕಾಮನ್ವೆಲ್ತ್ ಮೆಂಬರ್ ಸ್ಟೇಟ್ ಐವತ್ನಾಲ್ಕು ಪಚಾರಿಕವಾಗಿ ಕಾಮನ್ವೆಲ್ತ್ ತನ್ನ ಐವತ್ತೈದು ಐವತ್ನಾಲ್ಕನೇ ರಾಷ್ಟ್ರವಾಗಿ ಮಾಲ್ಡೀವ್ಸ್ ಸೇರ್ ಸೇರ್ಕೊಂಡು ಇಲ್ಲಿ ಮಾಲ್ಡೀವ್ಸ್ ಸೇರ್ಕೊಂಡೆಗೊಂಡಿದೆ ಅಂತಕ್ಕಂಥ ನ್ಯೂಸು ಬಟ್ ಈ ಕಂಟೆಕ್ಸ್ಟ್ ಏನಿದೆ ನಮಗೆ ಬೇಡ ನಮಗೆ ಬೇಕಾಗಿರೋದೇನೋ ಕಾಮನ್ವೆಲ್ತ್ ಬಗ್ಗೆ ಬೇಕು ನಿಮ್ಗೆ ಎಕ್ಸಾಪಲ್ ಕೇಳದೇ ಹಾಗೆ ಕಂಟೆಕ್ಸ್ಗಳು ಈ ನ್ಯೂಸಲ್ಲಿ ಏನಿರುತ್ತೆ ಅದು ಮುಖ್ಯವಾಗಲ್ಲ ಅದು ಏನಕ್ಕೆ ಇತ್ತು ಕಾಮನ್ವೆಲ್ತ್ ಏನಕ್ಕೆ ಆಯಿತು ಅದರ ಪರ್ಪಸ್ ಏನೋ ಅದು ಇಂಪಾರ್ಟೆಂಟ್ ಆಗುತ್ತೆ ಫೈನ್ ಈಗ ಕಾಮನ್ವೆಲ್ತ್ ರಾಷ್ಟ್ರದ ಬಗ್ಗೆ ನೋಡೋದಾದ್ರೆ ಇದು ಏನು ಅಂದರೆ ಬ್ರಿಟಿಷ್ ಒಂದು ವಸಾಹಿತ ಶೈಲಿ ಇದ್ದಾರೆ ಆ ರಾಷ್ಟ್ರಗಳು ಇಂದ ಹೊರಗೆ ಸ್ವತಂತ್ರ ಸಿಕ್ಕಿದ ಮೇಲೆ ಒಂದು ಬ್ರಿಟಿಷ್ನ ಕಾಮನ್ವೆಲ್ತ್ ರಾಷ್ಟ್ರಗಳ ಒಂದು ಒಕ್ಕೂಟಕ್ಕೆ ಸೇರ್ಪಡೆಗೊಳ್ತವೆ ಏನಕ್ಕೆ ಅಂದರೆ ಈಗ ಈಗ ಫಾರ್ ಎಕ್ಸಾಂಪಲ್ ಸೇರ್ಕಡೆ ಗೊಂಡಾಗ ಏನಾಗುತ್ತೆ ಅಂದರೆ ಸಡನ್ನಾಗಿ ನಮಗೆ ಏನಾದ್ರೂ ಹೆಲ್ಪ್ ಬೇಕು ಅಂತಂದರೆ ಸಿಗ್ತಕ್ಕಂಥದ್ದು ಮತ್ತು ಅದು ಆಡಳಿತಾತ್ಮಕ ಹೆಲ್ಪ್ ಆಗಿರ್ಬೋದು ಬೇರೆ ರೀತಿ ಹೆಲ್ಪ್ ಆಗಿರ್ಬೋದು ಇಲ್ಲಿ ನೋಡಿ ಮುಖ್ಯವಾಗಿ ನೋಡಬೇಕು ಅಂದರೆ ಇಲ್ಲಿ ಈ ಬ್ರಿಟಿಷ್ ಸಾಮ್ರಾಜ್ಯದ ವಸಂತ ಆಳ್ವಿಕೆಯಿಂದ ರಾಜ್ಯದ ಸಾರ್ವಭೌಮ ಘೋಷಿಸುವುದರೊಂದಿಗೆ ಅಸ್ತಿತ್ವಕ್ಕೆ ಬಂದವು ನಂತರ ಸ್ವಾಡಳಿತನು ನೀಡಲಾಯಿತು ನೋಡಿ ಕಾಮನ್ವೆಲ್ತ್ ಬಂದ ಮೇಲೆ ಆ ಒಂದು ಈಗ ಏನು ಐವತ್ನಾಲ್ಕು ರಾಷ್ಟ್ರ ಇದೆಯಲ್ಲ ಇದೆಲ್ಲ ರಾಷ್ಟ್ರಗಳು ಕೂಡ ಬ್ರಿಟಿಷ್ನ ಆಡಳಿತದ ಇದ್ವು ಅಂತ ಹೇಳೋಂಗಿಲ್ಲ ಮುಖ್ಯವಾಗಿ ಫಾರ್ ಎಕ್ಸಾಂಪಲ್ ಇದಕ್ಕೆ ಇಲ್ದೇ ಇರತಕ್ಕಂಥ ಎರಡು ರಾಷ್ಟ್ರ ಸೇರ್ಪಡೆಗೊಂಡಿದೆ ಅಂದರೆ ಬ್ರಿಟಿಷರ ಆಡಳಿತಕ್ಕೆ ಒಳಗೆ ಒಳಗೆ ಪಟ್ಟಿಲ್ಲ ಅದು ಅಂಥದ್ದು ಕೂಡ ಕಾಮನ್ವೆಲ್ತ್ ಇದರಲ್ಲಿದೆ ಯಾಕೆಂದರೆ ಉಪಯೋಗ ಸಿಗ್ತವೆ ಓಕೆ ಬೇರೆ ರೀತಿಯಾದ ಒಂದು ಹೆಲ್ಪ್ಗಳು ಸಿಗ್ತದೆ ಮತ್ತು ಅವರ ಆಡಳಿತದಲ್ಲಾಗ್ಬೋದು ಬೇರೆ ಬೇರೆ ರೀತಿಯಾದ ಒಂದು ಸಹಯೋಗ ಸಿಗ್ತವೆ ಅದರಿಂದ ಸೇರ್ಪಡೆಯಾಗುತ್ತೆ ಆ ಎರಡು ರಾಷ್ಟ್ರಗಳು ಯಾವುದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಹೇಳ್ತೀನಿ ಆ ಎರಡು ರಾಷ್ಟ್ರಗಳು ಯಾವುದು ಅಂತ ಈ ವಿ ಈ ವಿಡಿಯೋ ಕೊನೆ ಅಷ್ಟಲ್ಲ ನಾನು ಹೇಳ್ತೀನಿ ನಿಮಗೆ ಬಟ್ ನೌ ಯು ಪ್ಲೀಸ್ ಕಮೆಂಟ್ ಇಟ್ ಇನ್ ಕಮೆಂಟ್ ಸೆಕ್ಷನ್ ಫೈನ್ ಇದು ಮೂಲತಃ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಇಂಪೀರಿಯಲ್ ಸಮ್ಮೇಳನದ ಬಾಲ್ಫೋರ್ ಘೋಷಣೆ ಅಂದರೆ ಬಾಲ್ಫೋರ್ ಡಿಕ್ಲರೇಷನ್ ನ ಮುಖಾಂತರ ಈ ಕಾಮನ್ವೆಲ್ತ್ ರಾಷ್ಟ್ರಗಳನ್ನು ರಚಿಸಲಾಯಿತು ವೆರಿ ಇಂಪಾರ್ಟೆಂಟ್ ಕಾಮನ್ವೆಲ್ತ್ ಬಗ್ಗೆ ಕೇಳ್ತಾರೆ ಇದು ಹೆಂಗ್ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬೋಲ್ಫರ್ ಅಂದರೆ ಬಿ ಓ ಬಿ ಎಲ್ ಒ ಯು ಆರ್ ಓಕೆ ಬಾಲ್ಫರ್ ಅಂತ ಹೇಳ್ತಾರೆ ಬಾಲ್ಫರ್ ಘೋಷಣೆ ಡಿಕ್ಲರೇಷನ್ ಮುಖಾಂತರ ಇದನ್ನ ರಚನೆ ಮಾಡಿದ್ದು ಯುನೈಟೆಡ್ ಕಿಂಗ್ಡಮ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ವೆಸ್ಟ್ ಮಿನಿಸ್ಟರ್ ಶಾಸನದ ಮೂಲಕ ಇದನ್ನ ಏನು ತಂದಿರತಕ್ಕಂಥದ್ದು ವೆಸ್ಟ್ ಮಿನಿಸ್ಟರ್ ಶಾಸನದ ಮೂಲಕ ಇದನ್ನ ಪ್ರಚಾರಕ್ಕೆ ತಂದಿರತಕ್ಕಂಥದ್ದು ಯಾವುದು ಯುನೈಟೆಡ್ ಕಿಂಗ್ಡಮ್ ಸೊ ಕಾಮನ್ವೆಲ್ತ್ ನೋಡ್ರೆ ಐವತ್ನಾಲ್ಕು ರಾಷ್ಟ್ರಗಳಿವೆ ಇಲ್ಲಿ ಮ್ಯಾಪಲ್ಲಿ ಕೂಡದೆ ಯಾವ್ಯಾವ ರಾಷ್ಟ್ರಗಳು ಕಾಮನ್ವೆಲ್ತ್ ಅಲ್ಲಿ ಅಂತ ಫೈನ್ ಇಲ್ಲಿ ಕಾಮನ್ವೆಲ್ತ್ ಅಂದ ತಕ್ಷಣ ಇದು ಬಾಂಡಿಂಗ್ ಅಲ್ಲ ಅಥವಾ ಇಟ್ ಇಟ್ ಇಸ್ ನಾಟ್ ಲೀಗಲಿ ಲಯಬಲ್ ಮತ್ತು ಬಾಂಡ್ ಟು ಈಚ್ ಅದ್ರ ಎಲ್ಲ ರಾಷ್ಟ್ರಗಳು ಲೀಗಲ್ ಆಗಿ ಒಟ್ಟಿಗೆ ಇರಬೇಕು ಏನಲ್ಲ ಇದು ಪ್ರಮುಖವಾಗಿ ಹೇಳಬೇಕಂದ್ರೆ ನಾನು ಇಲ್ಲಿ ನೋಡಿ ಎಲ್ಲಿದೆ ಅದು ಹಾ ಕಾಮನ್ವೆಲ್ತ್ ರಾಷ್ಟ್ರಗಳು ಮುಕ್ತ ಮತ ಸಮಾನ ಅಂತ ಘೋಷಣೆ ಮಾಡಿದೆ ಫ್ರೀ ಅಂಡ್ ಈಕ್ವಲ್ ಅಂತಕ್ಕಂಥದ್ನ ಘೋಷಣೆ ಮಾಡಿದೆ ಅಂದ್ರೆ ಇದೇನಿದೆ ಅವರು ಏನ್ ಬೇಕಾದ್ರೂ ಡಿಸಿಷನ್ಸ್ ತಗೋಬಹುದು ಅವರವ್ರ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಫ್ರೀ ಅಂಡ್ ಮುಕ್ತ ಜಸ್ಟ್ ವಿ ಆರ್ ಒನ್ ಆರ್ಗನೈಸೇಷನ್ ಅಂತ ಹೇಳತ್ತೆ ಇಲ್ಲಿ ಈ ಒಂದು ಕಾಮನ್ವೆಲ್ತ್ ಸಂಘದ ಯಾರು ಅಂದ್ರೆ ಸರ್ವೋಚ್ಚ ಇದು ಯಾರು ಅಂದ್ರೆ ಬ್ರಿಟನ್ನರ್ ರಾಣಿ ಎಲೋಜೆ ಬಟ್ಟು ಒಂದು ಇಲ್ಲಿ ನೋಡಿ ಸದಸ್ಯ ರಾಷ್ಟ್ರಗಳು ಕಾನೂನು ಬದ್ಧವಾಗಿ ಜವಾಬ್ದಾರ ಪರಸ್ಪರ ಬದ್ಧವಾಗಿರ್ಬೇಕಾಗಿಲ್ಲ ಈ ರಾಷ್ಟ್ರಗಳು ಒಟ್ಟಿಗೆ ಇರ್ತಕ್ಕಂಥ ಐವತ್ನಾಲ್ಕು ರಾಷ್ಟ್ರಗಳು ಇದು ಯಾವ್ದು ಬೇಸಿಸ್ ಮೇಲೆ ಆಗಿರ್ತವೆ ಅಂದ್ರೆ ಭಾಷೆ ಇತಿಹಾಸ ಸಂಸ್ಕೃತಿ ಪ್ರಜಾಪ್ರಭುತ್ವದ ಹೋಲಿಕೆ ಮಾನವ ಹಕ್ಕುಗಳು ಮತ್ತು ಕಾನೂನು ನಿಯಮಗಳಿಗೆ ಅವರು ಒಂದಾಗಿರ್ತಾರೆ ಅಂದ್ರೆ ಇದ್ರಂತಿ ಕೋಆರ್ಡಿನೇಷನ್ ಸೆಟ್ ಅಪ್ ರೀತಿ ನಾ ಹೇಳಿದೆ ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ತಾರು ತಗೋಬಹುದು ಸಾಂಸ್ಕೃತಿಕತೆ ಇಂದ ಮಾನವ ಹಕ್ಕುಗಳ ವಿರುದ್ಧ ಸೊ ಇದ್ರ ಬಗ್ಗೆ ಅವರು ಒಂದಾಗಿರ್ತಾರೆ ಇದು ಕಾಮನ್ವೆಲ್ತ್ ಚಾರ್ಟರ್ ಪಟ್ಟಿಯಲ್ಲಿ ಪ್ರತಿ ನಾಲ್ಕು ವರ್ಷಗಳಿಗೆ ಇದು ವೆರಿ ಇಂಪಾರ್ಟೆಂಟ್ ಎಷ್ಟು ವರ್ಷಕ್ಕೊಮ್ಮೆ ಕ್ರೀಡಾಕೂಟ ಆಗುತ್ತೆ ಅಂದರೆ ನಾಲ್ಕು ವರ್ಷಕ್ಕೊಮ್ಮೆ ಕಾಮನ್ವೆಲ್ತ್ ಗೇಮ್ ನಡೆಯುತ್ತೆ ರೀಸೆಂಟಾಗಿ ನಡೀತು ಕಾಮನ್ವೆಲ್ತ್ ಗೇಮ್ ಯಾವಾಗ ನಡೀತು ಮತ್ತು ಯಾವ ರಾಷ್ಟ್ರದಲ್ಲಿ ನಡೀತು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಕಾಮನ್ವೆಲ್ತ್ ಗೇಮು ದಯವಿಟ್ಟು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸೊ ದಟ್ ಪಾರ್ಟಿಸಿಪೇಟ್ ಮಾಡಿ ಇಂಥ ಒಂದು ಇದರಲ್ಲಿ ನಿಮ್ಮ ಒಂದು ಏನು ಲಾಸ್ಟ್ ಇಯರ್ ಕರೆಂಟ್ ಎಫೇರ್ ಓದಿರ್ತೀರಾ ಅದೆಲ್ಲ ನಿಮಗೆ ರಿವಿಷನ್ ಆದಂಗೆ ಆಗುತ್ತೆ ಸೊ ಯಾವ ಸದ ಎಲ್ಲಿ ನಡೀತು ಕಾಮನ್ವೆಲ್ತ್ ಲಾಸ್ಟ್ ಇಯರ್ ಅಂತಕ್ಕಂಥ ತಿಳಿಸಿ ಮತ್ತೆ ಇಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಹೇಳಿದೆ ಇದು ನಾಲ್ಕು ವರ್ಷಕ್ಕೊಂದ್ಸಲ ನಡೀತಕ್ಕಂಥದ್ದು ಸೊ ಇಲ್ಲಿ ಕಾಮನ್ವೆಲ್ತ್ ಸದಸ್ಯರಾದ ರಾಗದ ಹಿಂದಿನ ಬ್ರಿಟಿಷ್ ಆದೇಶಗಳು ನೋಡಿ ಬ್ರಿಟಿಷ್ನ ಒಂದು ಆಡಳಿತಕ್ಕೆ ಒಳಪಟ್ಟಿದ್ದವು ಆಗಿರ್ತಕ್ಕಂಥ ಈ ದೇಶಗಳು ಕೂಡ ಕಾಮನ್ವೆಲ್ತಲ್ಲಿ ಇಲ್ಲ ಇರಬೇಕು ಅಂತೇನಿಲ್ಲ ಆ್ಯಕ್ಚುಲಿ ಇಲ್ಲದೆ ಇರತಕ್ಕಂಥ ರಾಷ್ಟ್ರಗಳು ಇವು ಅಂದರೆ ಇವೆಲ್ಲ ಬ್ರಿಟಿಷ್ನ ಒಂದು ಆಡಳಿತಕ್ಕೆ ಒಳಪಟ್ಟಿದ್ವು ಆದರೆ ಈಗ ಕಾಮನ್ವೆಲ್ತಲ್ಲಿ ಇಲ್ಲ ಅವು ಆದರೆ ಈಗ ರೀಸೆಂಟಾಗಿ ಜನ ಆಗಿರ್ತಕ್ಕಂಥ ರವಾಂಡ ಮತ್ತು ಮೊಜಾಂಬಿಕ್ ಇದೆಯಲ್ಲ ಅದು ಒಂದು ಹಿಸ್ಟಾರಿಕಲಿ ಬ್ರಿಟಿಷ್ ಜೊತೆ ಯಾವ ಒಂದು ಸಂಬಂಧನೂ ಕೂಡ ಇಲ್ಲ ಆದರೂ ಕೂಡ ಆಗಿದೆ ಸೊ ಇಲ್ಲಿ ನಿಮ್ಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಅಂದರೆ ಬ್ರಿಟಿಷ್ ಶಾ ಶಾಹಿಗೆ ಒಳಪಟ್ಟ ರಾಷ್ಟ್ರಗಳು ಮಾತ್ರ ಕಾಮನ್ವೆಲ್ತ್ ಸದಸ್ಯ ಪಡ್ಕೋಬೋದು ಅಂತ ತಪ್ಪು ಮತ್ತೆ ಬ್ರಿಟಿಷ್ ಕಾಮನ್ ವಸಾಹಿತ ಒಳಪಟ್ಟ ರಾಷ್ಟ್ರಗಳು ಕಾಮನ್ವೆಲ್ತ್ ಸದಸ್ಯವನ್ನು ಕಂಪಲ್ಸರಿ ತಗೋಬೇಕು ಅಂತ ಹೇಳ್ತಾರೆ ಅದು ತಪ್ಪು ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಸೋಮಲ್ಯಾಂಡ್ ಆಗಿದೆ ಓಮನ್ ಕುವೈತ್ ಆಗಿರ್ಬೋದು ಯು ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿದೆ ಅವು ತೊಗೊಂಡಿಲ್ಲ ಇದು ಕೂಡ ಬ್ರಿಟಿಷ್ ಒಂದು ಆಡಳಿತ ಒಳಪಟ್ಟಿರ್ತಕ್ಕಂಥದ್ದು ಇದು ಕೂಡ ವೆರಿ ಇಂಪಾರ್ಟೆಂಟ್ ಈ ರೀತಿ ಕನ್ಫ್ಯೂಸ್ ಮಾಡ್ತಾರೆ ಎಕ್ಸಾಮಲ್ಲಿ ಫೈನ್ ನೆಕ್ಸ್ಟ್ ನಾವು ಜಿ ಟ್ವೆಂಟಿ ಮೀಟಿಂಗ್ ಬಗ್ಗೆ ಮಾತಾಡ್ತೀವಿ ಸ್ನೇಹಿತರೆ ನಾನು ಏನೇನು ಕ್ವಶನ್ಸ್ ಕೇಳಿದ್ದೀನಿ ಸ್ನೇಹಿತರೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಜಿ ಟ್ವೆಂಟಿ ಮೀಟಿಂಗ್ ಆಯಿತು ಅಂದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿ ಟ್ವೆಂಟಿ ಮೀಟಿಂಗ್ ನಾವು ಸೌದಿ ಅರೇಬಿಯಾ ರಿಯಾದಲ್ಲಿ ನಡೆಯುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಎಲ್ಲಿ ನಡೀತು ಜಪಾನ್ ಒಸಾಕಾದಲ್ಲಿ ನಡೀತು ನಿಮ್ಗೆ ಗೊತ್ತಿದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಥೀಮ್ ಏನಂದ್ರೆ ಎಲ್ಲರಿಗೂ ಇಪ್ಪತ್ತೊಂದನೇ ಶತಮಾನದ ಅವಕಾಶ ಅರಿತುಕೊಳ್ಳುವುದು ಅಂತಕ್ಕಂಥದ್ದು ಅಂದ್ರೆ ರಿಯಲೈಸಿಂಗ್ ಆಪರ್ಚುನಿಟೀಸ್ ಆಫ್ ದ ಟ್ವೆಂಟಿ ಫಸ್ಟ್ ಸೆಂಚುರಿ ಫಾರ್ ಆಲ್ ಅಂತಕ್ಕಂಥದ್ದು ರಿಯಲೈಸಿಂಗ್ ಆಪರ್ಚುನಿಟೀಸ್ ಫಾರ್ ಟ್ವೆಂಟಿ ಫಸ್ಟ್ ಸೆಂಚುರಿ ಫಾರ್ ಆಲ್ ಅಂತಕ್ಕಂಥದ್ದು ಒಂದು ಥೀಮ್ ಸೊ ಜಿ ಟ್ವೆಂಟಿ ಅಂದ ತಕ್ಷಣ ಇಲ್ಲಿ ನಮಗೆ ಕಂಟೆಸ್ಟ್ ಬೇಕಾಗಲ್ಲ ಅಂದ್ರೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಜಿ ಟ್ವೆಂಟಿ ಸಮಿಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮಗೆ ಜಪಾನ್ ಹೊಸಕಾದಲ್ಲಿ ನಡೀತು ಮಿನಿಸ್ಟ್ರಿಯಲ್ ಮೀಟಿಂಗ್ ಕೂಡ ಅಲ್ಲೇ ನಡೆಯುತ್ತೆ ಇವನ್ ಜಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತು ಕೂಡ ನಿಮಗೆ ಸೌದಿ ಅರೇಬಿಯಾ ರಿಯಾದಲ್ಲಿ ನಡೆಯುತ್ತೆ ಇತ್ತೀಚೆಗೆ ಜಿ ಟ್ವೆಂಟಿ ಮೀಟಿಂಗು ಕೂಡ ಸುದ್ದಿ ಇತ್ತು ಯಾಕೆ ವರ್ಚುವಲ್ ಮೀಟಿಂಗು ಈ ಕೋವಿಡ್ ನೈನ್ಟೀನ್ಗೋಸ್ಕರ ಪ್ರಧಾನಮಂತ್ರಿ ಅವರು ಕರೆ ಮಾಡಿದ್ರು ವರ್ಚುವಲ್ ಮೀಟಿಂಗು ಜಿ ಟ್ವೆಂಟಿ ಏನೋ ಕೂಡ ನಡೀತು ಸೌದಿ ಅರೇಬಿಯಾದ ಒಂದು ನಾಯಕತ್ವದಲ್ಲಿ ಇನ್ನು ನಮ್ಮ ಭಾರತದಲ್ಲಿ ಯಾವಾಗ ನಡೆಯುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯೋಜನೆ ಮಾಡಲಾಗ್ತದೆ ಯಾಕಂದರೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ನಾವು ಏನು ಹಚ್ಕೋತಾ ಇದ್ದೀವಿ ಅದರಿಂದ ಜಾಗತಿಕವಾಗಿ ಮೊದಲ ಸಭೆ ಏನು ಭಾರತದಲ್ಲಿ ಆಯೋಜನೆಗೊಳ್ತಾ ಇರೋದು ಜಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೆನಪಿನಿಟ್ಕೊಳ್ಳಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟು ಜಿ ಟ್ವೆಂಟಿ ಕಂಟ್ರೀಸ್ ಎಷ್ಟಿದೆ ನೈನ್ಟೀನ್ ಕಂಟ್ರೀಸ್ ಪ್ಲಸ್ ಇ ಯು ನಾನು ನಿಮಗೆ ಇ ಯು ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತೇನೆ ಇ ಯು ಜಿ ಸೆವೆನ್ ಜಿ ಟ್ವೆಂಟಿಯ ಒಂದು ಸದಸ್ಯತ್ವ ಪಡ್ಕೊಂಡಿದೆ ಅಂತ ಹೇಳಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಸೊ ಎರಡು ಸಾವಿರದ ಎಂಟರ ಈ ಜಿ ಟ್ವೆಂಟಿ ಬಗ್ಗೆ ಮಾತಾಡೋದಾದ್ರೆ ಇದು ಯಾವಾಗಾಯಿತು ಅಂದರೆ ಫಸ್ಟು ಇದು ಯಾವಾಗಾಯ್ತು ಅನ್ನೋಕ್ಕಿಂತ ಎರಡ್ ಸಾವಿರದ ಎಂಟರಿಂದ ಪ್ರತಿ ವರ್ಷದ ಒಂದು ವಾರ್ಷಿಕ ಸಭೆ ನಡೆಸಿ ನಡೆಸ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಎರಡು ಸಾವಿರದ ಎಂಟಲ್ಲಿ ನಿಮ್ಗೆ ಆರ್ಥಿಕ ಬಿಕ್ಕಟ್ಟು ಆಗಿತ್ತು ಸೊ ಅದರಿಂದ ಈ ವಾರ್ಷಿಕ ಸಭೆಯಲ್ಲಿ ಮಾಡ್ತಾರೆ ಅಂದ್ರೆ ಹೇಗೆ ನಾವು ಈಗ ನೋಡಿ ಜಿ ಟ್ವೆಂಟಿ ಎಸ್ಟಾಬ್ಲಿಷ್ ಆಗಿರೋದೇ ಒಂದು ರೀತಿ ಇದು ಫಸ್ಟ್ ಜಿ ಸೆವೆನ್ ಏನಿತ್ತಲ್ಲ ಜಿ ಸೆವೆನ್ನು ಇದ್ದಾಗ ನಿಮಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ಏನು ಏಷ್ಯಾದ ಒಂದು ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತೆ ಅವಾಗ ಏನಾಗುತ್ತೆ ಅಂದರೆ ಈ ಜಿ ಸೆವೆನ್ ನಿಮಗೆ ಬರೀ ಡೆವಲಪಡ್ ಕಂಟ್ರಿ ಸರಿವೆ ಇವುಗಳೇನು ಮಾಡ್ತವೆ ಬರೀ ಡೆವಲಪಡ್ ಕಂಟ್ರೀಸು ಮತ್ತೆ ಆರ್ಥಿಕತೆ ಬಗ್ಗೆ ಮಾತಾಡೋದಾಗಲ್ಲ ಡೆವಲಪಿಂಗ್ ಕಂಟ್ರೀಸ್ನೂ ಸೇರ್ಕೋಬೇಕು ಆವಾಗ ನಾವು ಈ ಒಂದು ಎಕನಾಮಿಕ್ ರಿಸೆಷನ್ ಆಗಿರ್ಬೋದು ಈ ಒಂದು ಆರ್ಥಿಕ ಮುಗ್ಗಟ್ಟುಗಳನ್ನ ತಡೆಯೋಕ್ಕೆ ಸಾಧ್ಯ ಆಗುತ್ತೆ ಎಕನಾಮಿಕಲ್ ಕೋಪರೇಷನಿಂದ ಒಂದು ಪಾಲಿಸಿ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಅಂಥೇಳಿ ಜಿ ಟ್ವೆಂಟಿನ ಬಂದು ಬಂದಿರತಕ್ಕಂಥದ್ದು ಸೊ ಇಲ್ಲಿ ನಮ್ಮ ರಾಷ್ಟ್ರಗಳು ಏನೇನಿದೆ ಅಂತ ನೀವು ಇಲ್ಲೇ ನೋಡ್ಕೋಬೋದು ಯಾವುದೇ ಇದೆ ಅಂತ ಒಂದ್ಸಲ ಸಲ ಆಡಿಸ್ಕೊಳ್ಳಿ ಈ ಒಂದು ಮ್ಯಾಪಲ್ಲಿ ನೀವು ಕಣ್ಣು ಹಾಡಿಸ್ಕೊಳ್ಳಿ ಪುನಃ ಇಲ್ಲಿರೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಯು ಕೆನ್ ಡೂ ಇಟ್ ಅಂತ ಅನ್ಕೋತೀನಿ ಏನು ಅರ್ಜೆಂಟಾನ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಬ್ರೆಜಿಲ್ ಆಗಿರ್ಬೋದು ಕೆನಡಾ ಚೈನಾ ಯುರೋಪಿಯನ್ ಯೂನಿಯನ್ ಫ್ರಾನ್ಸ್ ಇಂಡಿಯಾ ಇಂಡೋನೇಷ್ಯಾ ಇಟಲಿ ಜಪಾನ್ ಮೆಕ್ಸಿಕೋ ರಷ್ಯಾ ಸೌತ್ ಆಫ್ರಿಕಾ ಸೌತ್ ಅಮೇರಿಕಾ ಸಾರಿ ಸೌ ಸೌತ್ ಕೊರಿಯಾ ಸೌದಿ ಅರೇಬಿಯಾ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಸೊ ಇದಿಷ್ಟು ನಿಮಗೆ ಗೊತ್ತಿರ್ತಕ್ಕಂಥದ್ದು ಫೈನ್ ಈಗ ಜಿ ಟ್ವೆಂಟಿ ಬಗ್ಗೆ ನಾನು ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇದು ಪ್ರಮುಖ ಆರ್ಥಿಕತೆಗೆ ಸಹ ಸರ್ಕಾರಗಳು ಮತ್ತು ಅಂದರೆ ನಾನು ನಿಮಗೆ ಹೇಳಿದೆ ತೊಂಬತ್ತೆಂಟರಲ್ಲಿ ಏನು ಡಿ ಆಯಿತು ಡಿಪ್ರೆಷನ್ ಏನೋ ಏಷ್ಯಾದಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಿಸ್ತೋ ಆವಾಗ ತೊಂಬತ್ತೊಂಬತ್ತರಲ್ಲಿ ರೂಪುಗೊಂಡಿರ್ತಕ್ಕಂಥದ್ದು ಈ ಒಂದು ಗುಂಪು ಇದೆಯಲ್ಲ ನಮ್ಮ ಏನು ಪ್ರಪಂಚದ ಜಿ ಡಿ ಪಿ ಏನಿದೆ ವರ್ಲ್ಡ್ ಜಿ ಡಿ ಪಿ ಏನಿದೆ ಅದರ ಎಂಬತ್ತೈದು ಪ್ರತಿಷ್ಟು ಇರತಕ್ಕಂಥ ಒಂದು ಗುಂಪು ಇದು ಇಲ್ಲಿ ವಿಶ್ವ ವ್ಯಾಪಾರದ ಎಂಬತ್ತರಷ್ಟು ಪ್ರತಿಶತದಷ್ಟು ಪಾಲನ್ನು ಇದು ಹೊಂದಿದೆ ಅಂದರೆ ಈ ರಾಷ್ಟ್ರಗಳೆಲ್ಲ ಒಟ್ಟಿಗೆ ಸೇರಿಸಿದ್ರೆ ವಿಶ್ವದಲ್ಲಿ ಏನು ವ್ಯಾಪಾರ ಅಂತ ಅದರ ಶೇಕಡ ಎಂಬತ್ತರಷ್ಟು ಏಯ್ಟಿ ಪರ್ಸೆಂಟ್ ಅಷ್ಟು ವ್ಯಾಪಾರ ಈ ದೇಶಗಳ ನಡುವೆ ನಡೀತಕ್ಕಂಥದ್ದು ಇಲ್ಲಿ ಸಮಸ್ಯೆಗಳು ಅದ್ರ ಬಗ್ಗೆ ಹೆಂಗೆ ನಿಭಾಯಿಸಬೇಕು ಅದನ್ನು ಇದ್ರ ಬಗ್ಗೆ ಈ ಒಂದು ಶೃಂಗಸಭೆಯಲ್ಲಿ ಅವರು ಚರ್ಚಿಸ್ತಾರೆ ಮತ್ತೆ ಇಲ್ಲಿ ಹಣಕಾಸು ಮತ್ತು ವಿದೇಶಾಂಗ ಮಂತ್ರಿಗಳ ಪ್ರತ್ಯೇಕ ಶೃಂಗಸಭೆ ಮಿನಿಸ್ಟರ್ ಮೀಟಿಂಗ್ ಅಂತ ಹೇಳಿದೆ ಅದು ಕೂಡ ನಡೆಯುತ್ತೆ ಆ ಮಿನಿಸ್ಟ್ರಲ್ ಮೀಟಿಂಗ್ ಅಲ್ಲಿ ಹಣಕಾಸು ಸಚಿವರು ಮತ್ತು ವಿದೇಶಾಂಗ ಮಂತ್ರಿಗಳು ಇರತಕ್ಕಂಥದ್ದು ಅಂದ್ರೆ ಎಲ್ಲಾ ರಾಷ್ಟ್ರಗಳ ಒಂದು ಈ ಮಂತ್ರಿ ಮಿನಿಸ್ಟರ್ ಮೀಟಿಂಗ್ ಲೆವೆಲ್ ಅಲ್ಲಿ ಕೂಡ ನಡೆಯತಕ್ಕಂಥದ್ದು ಇದಕ್ಕೆ ಯಾವುದೇ ಒಂದು ಸಿಬ್ಬಂದಿಗಳಿಲ್ಲ ಅಂದ್ರೆ ಅದರ ಅಧ್ಯಕ್ಷತೆ ಇವು ಪ್ರಾದೇಶಿಕ ಗುಂಪುಗಳ ವಿಂಗಡಿಸಲಾದ ರಾಷ್ಟ್ರಗಳ ನಡುವೆ ವಾರ್ಷಿಕವಾಗಿ ತಿರುಗುತ್ತೆ ಅಂದ್ರೆ ಇದಕ್ಕೆ ಸಿಬ್ಬಂದಿಗಳು ಹೆಂಗಾಗ್ತಾರೆ ಈ ಒಂದು ಗ್ರೂಪ್ ಅಂತಂದರೆ ಅಂತಂದ್ರೆ ಯಾವ ಒಂದು ವರ್ಷದಲ್ಲಿ ಯಾವ ಒಂದು ಪ್ರಾದೇಶಿಕ ರಾಷ್ಟ್ರ ವಹಿಸ್ಕೊಂಡಿರುತ್ತೆ ಅವರು ಇದನ್ನ ಮಾಡ್ತಕ್ಕಂಥದ್ದು ಸೊ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬರ್ಲಿನ್ ನಡೆದಿರ್ತಕ್ಕಂಥ ಮೊದಲ ಜಿ ಟ್ವೆಂಟಿ ಸಭೆ ವೆರಿ ಇಂಪಾರ್ಟೆಂಟ್ ಇದು ನಾನು ನಿಮ್ಗೆ ತೊಂಬತ್ತೆಂಟರಲ್ಲಿ ಆದ್ರೆ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಿದ್ರು ಜರ್ಮನ್ ಮತ್ತು ಕೆನಡಾದ ಹಣಕಾಸು ಮಂತ್ರಿಗಳು ಇದನ್ನ ಆಯೋಜಿಸಿದ್ರು ಫಸ್ಟ್ ಆಗಿರ್ದಿಲ್ಲಿ ಬರ್ಲಿನ್ ಬರ್ಲಿನ್ ಜರ್ಮನಿ ಬರ್ಲಿನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೊ ಆಗ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದನೇ ಜಿ ಟ್ವೆಂಟಿ ಶೃಂಗಸಭೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆಗ್ತಕ್ಕಂಥದ್ದು ಬಾ ಇಪ್ಪತ್ತೆರಡರಲ್ಲಿ ಆಗ್ತಕ್ಕಂಥದ್ದು ಭಾರತ ಆಯೋಜಿಸತಕ್ಕಂಥ ಜಿ ಟ್ವೆಂಟಿ ಶೃಂಗಸಭೆ ಸೊ ಇದೆರಡು ಮುಖ್ಯ ಇದಿಷ್ಟು ಮುಖ್ಯವಾದ ಪಾಯಿಂಟ್ಸ್ಗಳನ್ನ ನೀವು ತಿಳ್ಕೊಬೇಕಾಗತ್ತೆ ಜೊತೆಗೆ ಈ ಜಿ ಟ್ವೆಂಟಿ ಅಂತ ಕಷ್ಟ ಅದರ ಉದ್ದೇಶ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ನಮ್ಮ ವಿತ್ತೀಯ ಹಣಕಾಸಿನ ನೀತಿಗಳ ಸುಧಾರಿತ ಏನಿದೆ ಪಾವತಿ ಶುಲ್ಕ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ಅಂದ್ರೆ ನಮ್ಮ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ನಿಮಗೆ ಕರೆಂಟ್ ಅಕೌಂಟ್ ಇರುತ್ತೆ ಮತ್ತೆ ಇಲ್ಲಿ ಬೇರೆ ಎರಡು ಅಕೌಂಟ್ ಸೇರ್ ಆಗಿರ್ತಕ್ಕಂಥದ್ದು ಅಂದರೆ ನಮ್ಮ ವಿದೇಶಿ ವಿನಿಮಯಗಳ ಜೊತೆಗೆ ಮಾಡ್ತಕ್ಕಂಥ ಏನೋ ನೆಗೆಟಿವ್ ಹೋಗಬಾರ್ದು ನಮ್ಮದು ಸೊ ಅದನ್ನ ಕಾಪಾಡ್ತಕ್ಕಂಥದ್ದು ಒಂದು ಹಣಕಾಸು ಮಾರುಕಟ್ಟೆ ಬಗ್ಗೆ ಉತ್ತೇಜನ ಕೊಡುತ್ತೆ ಸಂಬಂಧ ನೀತಿ ನಿಯಮಗಳ ಚರ್ಚೆ ಮಾಡ್ತಕ್ಕಂಥದ್ದು ಅಂದರೆ ಟ್ರೇಡ್ ಪಾಲಿಸಿ ಆಗಿರ್ಬೋದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿರ್ಬೋದು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಕ್ಕಂಥದ್ದು ಸದಸ್ಯ ದೇಶಗಳು ನಾನು ನಿಮ್ಗೆ ಆಲ್ರೆಡಿ ಹೇಳಿದಿನಿ ಪ್ಲಸ್ ನೈನ್ಟೀನ್ ಕಂಟ್ರೀಸ್ ಇದೆ ಲಿಸ್ಟು ಕೂಡ ಇದೆ ನಿಮಗೆ ನೋಡಿ ಲಿಸ್ಟು ಕೂಡ ಇದೆ ಕ್ಲಿಯರ್ ಮಾಡಿರಿ ಇಲ್ಲಿ ಹತ್ತೊಂಬತ್ತು ರಾಷ್ಟ್ರಗಳ ಲಿಸ್ಟು ಕೂಡ ಇದೆ ನೋಡ್ಕೋಬಹುದು ಫೈನ್ ಮತ್ತೆ ಈ ಜಿ ಟ್ವೆಂಟಿ ಶರ್ಪಾ ಮೀಟಿಂಗ್ ಅಂತ ಮಾಡ್ತಾರೆ ಅಂದ್ರೆ ಈ ಮಿನಿಸ್ಟ್ರಲ್ ಮೀಟಿಂಗ್ ಈಗ ಶರ್ಪಾ ಅಂತಂದ್ರೆ ನಾನು ನಿಮಗೆ ಹೇಳಿದೆ ಈ ಒಂದು ನಮ್ಮ ಸೆಂಟ್ರಲ್ ಬ್ಯಾಂಕ್ನವರು ಹೋಗ್ತಕ್ಕಂಥದ್ದು ಅಥವಾ ಯಾರು ಭಾರತದ ಒಂದು ಪ್ರತಿನಿಧಿ ಆದರೂ ಈ ಮೀಟ್ ಮೀಟಿಂಗ್ಗಳಲ್ಲಿ ಅಟೆಂಡ್ ಮಾಡ್ತಾರೆ ಭಾರತದಲ್ಲಿ ಸುರೇಶ್ ಪ್ರಭು ಜಿ ಟ್ವೆಂಟಿಗೆ ಶರ್ಪ ಆಗಿದ್ದಾರೆ ಹಿಂದಿನ ಭಾರತ ಶರ್ಪಗಳು ಶಶಿಕಾಂತ್ ದಾಸ್ ಮತ್ತು ಅರವಿಂದ್ ಪಗಾರೆ ಆಗಿದ್ರು ಮಂಟೆಕ್ ಸಿಂಗ್ ಕೂಡ ಆಗಿದ್ರು ಅಂದ್ರೆ ಇವರೇನು ಅಂದ್ರೆ ಶರ್ಪಾ ಜಿ ಎ ಜಿ ಟ್ವೆಂಟಿ ಅಥವಾ ಪರಮಾಣು ಭದ್ರತಾ ಶೃಂಗಸಭೆ ಅಂತ ಅಂತಾರಾಷ್ಟ್ರೀಯ ಶೃಂಗಸಭೆಗೆ ನಮ್ಮ ಸದಸ್ಯನ ರಾಷ್ಟ್ರ ನಾಯಕನಾಗಿ ಪ್ರತಿನಿಧಿಯಾಗಿ ಹೋಗ್ತಾರಲ್ಲ ಅವನ ಶರ್ಪಾ ಅಂತ ಕರೀತಾರೆ ಅವರು ಈ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಅಂದ್ರೆ ನಮ್ಮ ದೇಶದ ಬಗ್ಗೆ ಮಾತಾಡ್ತಕ್ಕಂಥ ಜವಾಬ್ದಾರಿ ಕೂಡ ಹೊಂದಿರ್ತಾರೆ ಯೂಜ್ವಲಿ ಮಂತ್ರಿಗಳನ್ನ ಇದ್ರಲ್ಲಿ ಇದ್ ಮಾಡ್ತಾರೆ ಅಂದ್ರೆ ಶೃಂಗಸಭೆನ ಈ ಶರ್ಪಾ ಮೀಟಿಂಗಲ್ಲಿ ಸಣ್ಣ ಪುಟ್ಟ ಮೀಟಿಂಗ್ಗಳು ಇರ್ತವಲ್ಲ ಅದಕ್ಕೆ ಯಾರೋ ಒಬ್ಬರು ಸದಸ್ಯರನ್ನ ನಮ್ಮ ದೇಶದ ಪ್ರತಿನಿಧಿಯಾಗಿ ಕಳಿಸ್ತಕ್ಕಂಥದ್ದು ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಥಿಂಗ್ ಸ್ನೇಹಿತರೆ ನಾನು ಇಲ್ಲಿಂದ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅದರ ಪರ್ಪಸ್ ಏನು ಅಂತ ಹೇಳಿ ಮತ್ತು ಉದ್ದೇಶಗಳೇನು ಅಂತೇಳಿ ಎಲ್ಲ ಆಯ್ತು ಅಂತಕ್ಕಂಥದ್ದು ಹೆಂಗೆ ಕ್ವಶನ್ಸ್ ಕೇಳ್ತವೆ ಅಂತಕ್ಕಂಥದ್ದು ಪ್ಲೀನ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು ನೀವು ಕೆ ಎಸ್ ಮತ್ತು ಯು ಪಿ ಎಸ್ ಸಿಗ್ ಪ್ರಿಪೇರ್ ಆಗ್ತಾಯಿದ್ರೆ ಫೈನ್ ಸೊ ಹೀಗೆ ನೆಕ್ಸ್ಟ್ ಸೆಟ್ ನಾನು ತಗೊಂಡ್ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ನಾನು ಹೇಳಿದೆ ನಾನು ಈವನ್ ಗೌರ್ಮೆಂಟ್ ಸ್ಕೀಮ್ಸು ಕೂಡ ಹನ್ನೊಂದು ಪಾರ್ಟ್ ಆಗಿದೆ ಟೂ ತೌಸಂಡ್ ನೈನ್ಟೀನ್ ಟು ಟ್ವೆಂಟಿ ತನಕ ಸಚಿವಾಲಯದ ಅಂಡರ್ ಸಪ್ರೇಟ್ ಸಪ್ರೇಟ್ ತೊಗೊಂಡು ಮಾಡಿದ್ದೀನಿ ಕರ್ನಾಟಕ ಜಿಯೋಗ್ರಫಿ ಕೂಡ ಮಾಡಿದ್ದೀನಿ ಇದೆಲ್ಲ ನೀವು ವಿಡಿಯೋಸ್ ನೋಡ್ಬೋದು ಸಪ್ರೇಟ್ ಪ್ಲೇಲಿಸ್ಟೇ ಕೂಡ ಸಿಗುತ್ತೆ ಜೊತೆಗೆ ಇದರ ಪಿ ಡಿ ಎಫ್ ಬೇಕು ಅಂದರೆ ನಾನು ನಿಮ್ಗೆ ಆಗಲೇ ಹೇಳಿದೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ನಿಮಗೆ ಎಲ್ಲ ರೀತಿಯ ಒಂದು ಅನುಕೂಲಗಳು ಸಿಗ್ತವೆ ಮತ್ತು ಭೂಗೋಳಶಾಸ್ತ್ರದ ಒಂದು ವಾಯುಗೋಳ ಕೂಡ ನಾನು ಇಲ್ಲಿ ತೊಗೊಂಡು ಕಂಪ್ಲೀಟ್ ಮಾಡಿದ್ದೀನಿ ನೈಂಟಿ ಪರ್ಸೆಂಟ್ ಇದು ಇನ್ನೊಂದು ಪಾರ್ಟ್ ಇದೆ ಅದನ್ನು ಮುಗಿಸಿದ್ರೆ ವಾಯುಗೋಳ ಕೂಡ ಕಂಪ್ಲೀಟ್ ಆಗುತ್ತೆ ಮಾರುತಗಳಾಗಿರ್ಬೋದು ವಲಯಗಳಾಗಿರ್ಬೋದು ಮೋಡ ಮಳೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿತ್ ಮ್ಯಾಪ್ ಇಟ್ಕೊಂಡು ಡಿಸ್ಕಸ್ ಮಾಡಿದ್ದೀನಿ ಸೊ ನಾನು ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ